ಸಮಾರಂಭದ ಅಧ್ಯಕ್ಷತೆಯನ್ನು ಸಮ್ಮೇಳನಾಧ್ಯಕ್ಷರಾಗಿ ವಹಿಸಿಕೊಂಡವರು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಬಹಳ ವಿಜೃಂಭಣೆಯಿಂದ ನಡೆದಂತಹ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಸರ್ವಧರ್ಮದ ದೇವರನ್ನು ಮನಸ ಪ್ರಾರ್ಥಿಸುತ್ತಾ, ನಾನು ನಮ್ಮಂಥ ಎಲ್ಲ ದೇವದೇವರನ್ನು ಕೂಡ ಮನಸ ಸ್ಮರಿಸುತ್ತಾ, ನನ್ನೆಲ್ಲ ಗುರುಹಿರಿಯರಿಗೆ ವಂದಿಸುತ್ತಾ, ಕಳೆದ ಈ ವರ್ಷ ಸೇರಿ 9ನೇ ವರ್ಷ ಈ ಒಂದು ಸಮ್ಮೇಳನ ಈ ಭಾಗದಲ್ಲಿ ನಡೆಯುತ್ತಿರುವಂಥದ್ದು, ಅದಕ್ಕೆ ಈ ಭಾಗದ ಎಲ್ಲ ಊರಿನ ಜನ ಸಹಕರಿಸುವಂಥದ್ದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳುತ್ತಾ, ಇವತ್ತು ಬೆಳಿಗ್ಗೆ ನಮ್ಮ ಈ ಒಂದು ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ದೇರಳಕಟ್ಟೆಯ ಬೆಲ್ಮ ಗ್ರಾಮ ಪಂಚಾಯತಿನ ವಠಾರದಿಂದ ಈ ಒಂದು ದೇರಳಕಟ್ಟೆಯ ಗ್ರೀನ್ ಗ್ರೌಂಡ್ವರೆಗೆ ಬಂದಂತಹ ನಮ್ಮ ಸಮ್ಮೇಳನ ಅಧ್ಯಕ್ಷರ ಭವ್ಯವಾದ ಮೆರವಣಿಗೆ, ತದನಂತರ ನಡೆದಂತಹ ಎಲ್ಲ ಸಾಂಸ್ಕೃತಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗೋಷ್ಠಿ, ಕವಿಗೋಷ್ಠಿ, ಯಕ್ಷಗಾನ, ಹಾಸ್ಯರಂಜನೆ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಬಹಳ ವ್ಯವಸ್ಥಿತವಾಗಿ ನಡೆದಿದೆ. ಈಗ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಾವು ಇದ್ದೇವೆ. ನಮ್ಮ ಇದರಲ್ಲಿ ಮುಖ್ಯ ಅತಿಥಿಗಳಾಗಿದ್ದಂಥ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ವಿನಂತಿಸ್ತೇನೆ. ಬಹಳ ವಿಶೇಷವಾಗಿ ಈ ಸಮಾರೋಪ ಸಮಾರಂಭದಲ್ಲಿ ನಾವು ಪ್ರತಿ ವರ್ಷ ಸಮ್ಮೇಳನ ಮಾಡುವಾಗ ಒಬ್ಬ ಹಿರಿಯ ಸಾಹಿತಿಯನ್ನು ಅಧ್ಯಕ್ಷರನ್ನಾಗಿ ಸಮಾರೋಪ ಸಮಾರಂಭದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳಷ್ಟು ಸಾಧನೆ ಮಾಡಿದಂಥರನ್ನು ಗುರುತಿಸಿ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡುವಂತಹ ಒಂದು ಸಂಪ್ರದಾಯದಂತೆ ಇವತ್ತು ಕೂಡ ಒಂದು ಸಮ್ಮೇಳನ ಅಧ್ಯಕ್ಷರಾಗಿ ನಾನಾಗ ಬೆಳಿಗ್ಗೆ ಸ್ವಾಗತ ಮಾಡುವಾಗ ಹೇಳಿದ್ದೆ, ಶ್ರೀಮತಿ ಭುವನೇಶ್ವರಿ ಹೆಗಡೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ, ಆವಾಗ ನಾವು ಕಲಿತಿರುವ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜು, ಮಂಗಳೂರು ಸರ್ಕಾರಿ ಕಾಲೇಜು ವಿಶ್ವವಿದ್ಯಾನಿಲಯ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾಗಿ, ಹಿರಿಯ ಸಾಹಿತಿಗಳಾಗಿ, ಹಾಸ್ಯ ಲೇಖಕಿಯಾಗಿ ಅದೆಷ್ಟು ಸಾಹಿತ್ಯದ ಪುಸ್ತಕಗಳನ್ನು ಬರೆದು ಅದರ ಜೊತೆಗೆ ದಿನಪತ್ರಿಕೆ ಉದಯವಾಣಿ ವಿಜಯವಾಣಿ ಮುಂತಾದ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಹಿರಿಯ ಸಾಹಿತಿ ಭುವನೇಶ್ವರಿ ಹೆಗಡೆಯವರ ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡು ಬೆಳಗಿನಿಂದ ಸಂಜೆವರೆಗೆ ಬಹಳ ವ್ಯವಸ್ಥಿತವಾಗಿ ನಮ್ಮೆಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗೌರವಾನ್ವಿತ ಭುವನೇಶ್ವರಿ ಹೆಗಡೆ, ಬಹಳ ಮುಖ್ಯವಾಗಿ ನಾನು ಕಾಲೇಜು ಸಂದರ್ಭದಲ್ಲಿ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಸರ್ಕಾರಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ನನ್ನ ಪ್ರಾಧ್ಯಾಪಕಿಯಾಗಿ ನನಗೆ ಬಹಳಷ್ಟು ಹಿತಾನುವತನಗಳನ್ನು ನೀಡಿ ಈ ಮಟ್ಟಕ್ಕೆ ಬೆಳೆಯಲು ಅವರು ಕಾರಣ ಅಂತೇಳಿ ಹೇಳುತ್ತಾ, ಅವರನ್ನು ನಾನು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಎಲ್ಲರ ಪರವಾಗಿ ನನ್ನ ಹಾರ್ದಿಕವಾಗಿ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಾನು ಆಗ ಹೇಳಿದಂತೆ ನಾವು ಪ್ರತಿಯೊಬ್ಬ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದೊಬ್ಬರನ್ನು ಗುರುತಿಸಿ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡುವಂಥದ್ದು, ನಾವು ಪ್ರಾರಂಭದಲ್ಲಿ 2011ರಲ್ಲಿ ಉತ್ಸವ ಪ್ರಾರಂಭ ಆದದ್ದು, ಆವಾಗ ನಮ್ಮ ಹಿರಿಯ ಸಾಹಿತಿ ಲಕ್ಷ್ಮೀನಾರಾಯಣ ಆಳ್ವರ್ ಅವರ ಅಧ್ಯಕ್ಷತೆಯಲ್ಲಿ ಸರ್ವಾಧ್ಯಕ್ಷತೆಯಲ್ಲಿ ನಡೆದದ್ದು. ಆದ್ದರಿಂದ ಇವತ್ತು ಅವರ ಸ್ಮರಣೆಯನ್ನು ಮಾಡುವುದರ ಮೂಲಕ ಈ ಸಭಾಂಗಣಕ್ಕೆ ಅವರ ಹೆಸರನ್ನೇ ನಾವು ಇಟ್ಟಿದ್ದೇವೆ. ಏರಿಯ ಲಕ್ಷ್ಮೀನಾರಾಯಣ ಆಳ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಆಸ ದಿನದ ಸಂದರ್ಭದಲ್ಲಿ 2011ರಲ್ಲಿ ನಾವು ಗುರುಕಿರಣ್ರವರಿಗೆ, ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ರವರಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಆ ಬಳಿಕ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರಿಗೆ, ನಮ್ಮ ಭಾಸ್ಕರ್ ಕುಕ್ಕೊಳ್ಳಿಗೆ ನಮ್ಮ ದಸಮಾನೋತ್ಸವದ ಸಂದರ್ಭದಲ್ಲಿ 2010ರಲ್ಲಿ ವಿದ್ಯಾರತ್ನ ಪ್ರಶಸ್ತಿ ಕೊಟ್ಟದ್ದು. ಆ ನಂತರ ಕಯ್ಯಾರ ಕಿನ್ನರೆಯವರಿಗೆ, ಅಮೃತ ಸೋಮೇಶ್ವರವರಿಗೆ, ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯರವರಿಗೆ ಮುಂತಾದ, ನಮ್ಮ ಮನೋಹರ್ ಪ್ರಸಾದ್ರವರಿಗೆ, ಕದ್ರಿ ನವನಿಸೆಟ್ರವರಿಗೆ, ಡಾಕ್ಟರ್ ಓಮನ್ ನಂದಾವರ್ರವರಿಗೆ ಈ ರೀತಿಯಾಗಿ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಟ್ಟು ಈ ವರ್ಷ ಬಹಳ ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಳೆದ 4 ವರ್ಷಗಳ ಹಿಂದೆ ಈ ವೇದಿಕೆಯಲ್ಲಿ ನಮಗೆ ನಮ್ಮೆಲ್ಲರನ್ನು ಕೂಡ ಜಾದು ಲೋಕದಲ್ಲಿ ಬಹಳ ಯಶಸ್ವಿಯಾಗಿ ಜಾದು ಆಗ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟು, ಕೇವಲ ನಮ್ಮ ಮಂಗಳೂರು ತಾಲೂಕಿನಲ್ಲ, ನಮ್ಮ ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳಷ್ಟು ಜಾದುಗಾರರ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನು ಪಡೆದ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರರಂತ ಗೌರವಾನ್ವಿತ
ಕುದ್ರೋಳಿ ಗಣೇಶ್, ಕುದ್ರೋಳಿ ಗಣೇಶ್ರವರಿಗೆ ನಾವು ಈ ಬಾರಿ ವಿದ್ಯಾರತ್ನ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಈಗ ತಾನೇ ಕೊಡಲಿಕ್ಕಿದ್ದೇವೆ. ಕುದ್ರೋಳಿ ಗಣೇಶ್ ನಮ್ಮ ಮುಂದೆ ವಿರಾಜಮಾನರಾಗಿದ್ದಾರೆ. ಅವರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ, ಸರ್ವ ಇಲ್ಲಿ ಸೇರಿದ ಎಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪ್ರಶಸ್ತಿಯನ್ನು ನಾನು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗೌರವಾನ್ವಿತ ಕೋಟ ಶ್ರೀನಿವಾಸ ಪೂಜಾರಿ ಅವರು ನೀಡಬೇಕು ಅಂತ ವಿನಂತಿಸಿದ್ದೆ. ಆದರೆ ಕಾರ್ಯಕ್ರಮದ ಒತ್ತಡದ ಮೇಲೆ ಅವರು ಇವತ್ತು ಬರಲಿಕ್ಕೆ ಅವರಿಗೆ ಅನಾನುಕೂಲ ಆಗಿದೆ. ಆದರೆ ಯಾವುದಕ್ಕೂ ಕೂಡ ಯಾವ ವ್ಯಕ್ತಿ ಅದನ್ನು ನೀಡಬೇಕು ಅವರು ನೀಡಬೇಕು ಎಂಬುದಕ್ಕೆ ಇವತ್ತಿನ ಸಾಕ್ಷಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು. ಮಂಗಳೂರು ವಿಶ್ವವಿದ್ಯಾನಿಲಯ ಇವಾಗ ಬಹಳಷ್ಟು ಎಲ್ಲರ ಮಾತಿನಲ್ಲಿರುವಂಥದ್ದು ಪಿ ಎಸ್ ಎಡಪಡಿತಯ್ಯ ಸರ್ನ ಹೆಸರು. ಯಾಕೆ ಅಂತೇಳಿದರೆ ಆ ರೀತಿಯಾಗಿ ಅವರು ಜನರನ್ನು ಮುಟ್ಟುವಂತಹ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯ ಅಂತೇಳಿದರೆ ಕೇವಲ ಅದು ವಿಶ್ವವಿದ್ಯಾನಿಲಯದ ವ್ಯವಸ್ಥೆಗೆ ಸಂಬಂಧಪಟ್ಟದ್ದಲ್ಲ, ಅದು ಇಡೀ ಊರಿನ ಪರಿಸರದ ಕ್ಷೇತ್ರದ ಎಲ್ಲ ಜನ ಅದನ್ನು ಗಮನಿಸಬೇಕು, ಅಲ್ಲಿ ಏನೆಲ್ಲ ಚಟುವಟಿಕೆಗಳಾಗ್ತದೆ ಎಂಬುದನ್ನು, ಅಭಿವೃದ್ಧಿ ಕಾರ್ಯಗಳಾಗ್ತದೆ ಗಮನಿಸಬೇಕು ಅಂತೇಳಿ ಭಾಳ ಒಳ್ಳೆಯ ರೀತಿಯಲ್ಲಿ ಅದರ ಚುಕ್ಕಾಣಿಯನ್ನು ಹಿಡಿದು ಆ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಭಾಳ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುವಂತಹ ಗೌರವಾನ್ವಿತ ಪಿ ಎಸ್ ಎಡಪಡಿತಯ್ಯವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರು ವಿದ್ಯಾರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವಪೂರ್ಣವಾಗಿ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನನ್ನ ಮಾತೃಶ್ರೀ ಅವರಿದ್ದಾರೆ. ನಾನು ಬೆಳಿಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದ್ದ ವಿಚಾರ, ಯಾಕೆ ಅಂತೇಳಿದರೆ ವಿದ್ಯಾಸಂಸ್ಥೆ ಇರುವಂಥದ್ದು ನನ್ನ ತಾಯಿಯ ಹೆಸರಿನಲ್ಲಿ. ಕಲ್ಲೆಕ್ಕಾರು ಗುತ್ತು ರತ್ನಾವತಿ ಶೆಟ್ಟಿ ನಮ್ಮ ವೇದಿಕೆಯಲ್ಲಿದ್ದಾರೆ, ನನ್ನ ಮಾತೃಶ್ರೀ. ಅವರಿಗೂ ಕೂಡ ಭಕ್ತಿಪೂರ್ಣ ಅವರ ಆಶೀರ್ವಾದವನ್ನು ಬೇಡುತ್ತಾ, ಅದೇ ರೀತಿ ನನ್ನ ಆತ್ಮೀಯರು ಬೆಂಗಳೂರಿನಿಂದ ನಾಳಿನ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿ. ಅವರು ಇವತ್ತಿನ ವೇದಿಕೆಯಲ್ಲಿ ಮಾತನಾಡುವುದಿಲ್ಲ. ನಾಳೆ ನಮ್ಮ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಇದೇ ವೇದಿಕೆಯಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ನಂತರ ನಿರಂತರ ನಡೀಲಿಕ್ಕಿದೆ. ಆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಿಗಿರುವ ಇರತಕ್ಕಂಥ ಗೌರವಾನ್ವಿತ ಸುಡಿ ಸುರೇಶ್ರವರು, ನಮ್ಮ ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳಷ್ಟು ಕೆಲಸವನ್ನು ಮಾಡುತ್ತಿರುವಂತಹ ಗೌರವಾನ್ವಿತ ಸುಡಿ ಸುರೇಶ್ರವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ಅದೇ ರೀತಿ ಬಹಳ ಉಡುಪಿಯಿಂದ ಇಲ್ಲಿಗೆ ನನ್ನ ಮಾರ್ಗದರ್ಶಕರು, ನನ್ನೆಲ್ಲ ಕೆಲಸಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಪಿ ರಾಜೀವ ಆಳ್ವಾರ್ ಅವರು. ಪಿ ರಾಜೀವ ಆಳ್ವಾರ್ ಅವರು ನಮ್ಮ ಉಡುಪಿಯಲ್ಲಿ ಮಡಿ ಎಂಬ ಪ್ರದೇಶದಲ್ಲಿ ಒಂದು ಕೀರ್ತಿ ಟೈಲ್ಸ್ ಬಹಳ ಹೆಸರುವಾಸಿಯನ್ನು ಪಡೆದಂತಹ ಟೈಲ್ಸ್ ಫ್ಯಾಕ್ಟ್ರಿಯ ಮಾಲಕರು. ಪಿ ರಾಜೀವ ಆಳ್ವಾರ್ ಅವರು ಶಾರದಾ ವಿದ್ಯಾಲಯದ ಕೂಡ ಉಡುಪಿಯ ಸಂಚಾಲಕರಾಗಿ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಸಮಾಜಮುಖಿಯಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಪಿ ರಾಜೀವ ಆಳ್ವಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವಪೂರ್ಣವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ರತ್ನೋತ್ಸವ ಸಮಿತಿಯಲ್ಲಿ ಗೌರವ ಸಲಹೆಗಾರರಾಗಿರುವವರು ಭಾಸ್ಕರ್ ರೈ ಕುಕ್ಕೊಲ್ಲಿ ಅವರು, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ನೀಡುತ್ತಾ, ನನ್ನ ಪ್ರೌಢಶಿಕ್ಷಣ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ನನ್ನ ಊರು ಹರೇಕಲ, ಅಲ್ಲಿ ಪ್ರೌಢಶಿಕ್ಷಣ ಸಂದರ್ಭದಲ್ಲಿ 8, 9, 10 ತರಗತಿಗೆ ನನಗೆ ಗುರುಗಳಾಗಿದ್ದಂತಹ ರವೀಂದ್ರ ಹರೇಕಲರವರು. ಯಾಕೆಂತೇಳಿದರೆ ಇವತ್ತು ಅವರು ಮೊನ್ನೆ ತಾನೇ ಅವರು ನಿವೃತ್ತಿಯಾಗಿ, ಅದು ಕೂಡ ಜಿಲ್ಲಾ ಒಬ್ಬ ಆದರ್ಶ ಶಿಕ್ಷಕ ಅಂತೇಳಿ ಒಂದು ಜಿಲ್ಲೆಯಿಂದ ಪ್ರಶಸ್ತಿಯನ್ನು ಪಡೆದಂತಹ ನನ್ನ ಗುರುಗಳಾದಂಥ ರವೀಂದ್ರ ರೈ ಅವರು ವೇದಿಕೆ ಹೇಳಿದ್ದಾರೆ. ಅವರಿಗೂ ಕೂಡ ಬಹಳ ಗೌರವಪೂರ್ಣವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಅದರ ಜೊತೆಗೆ ಇವತ್ತು ವಿಜಯಕ ನಮ್ಮ ಬಿ ವಿಜಯಲಕ್ಷ್ಮಿ ಶೆಟ್ಟಿ, ನಮ್ಮ ಮಂಗಳೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಮಹಿಳಾ ವಿಭಾಗದ ನೇತೃತ್ವವನ್ನು ವಹಿಸಿಕೊಂಡು ಕೆಲಸ ಮಾಡುವಂತಹ ಬಿ ವಿಜಯಲಕ್ಷ್ಮಿ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಗೌರವಪೂರ್ಣವಾಗಿ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡುತ್ತಾ, ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ ನಮ್ಮ ಮಾಧ್ಯಮದ ಬಹಳ ಪ್ರೀತಿಯ ಮಿತ್ರರು. ಕರೆದ ತಕ್ಷಣ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಚಾರವನ್ನು ಕೊಡುವಂಥ ಬಹಳಷ್ಟು ಜನ ಮಾಧ್ಯಮದ ಮಿತ್ರರಿದ್ದಾರೆ. ಅದರಲ್ಲಿ ಇವತ್ತು ಈಗ ಸಮಾರೋಪ ಸಮಾರಂಭದಲ್ಲಿ ನಾನು ನಮ್ಮ ಪೊಸಕುರಲ್ ಅಂತೇಳಿದರೆ ಈ ಭಾಗದ ಒಂದು ತುಳು ಭಾಷೆಯ ಟಿವಿ ಚಾನೆಲ್ ಇದ್ದರೆ ಅದು ಪೊಸಕುರಲ್ ಮಾಧ್ಯಮದ ಗೌರವಾನ್ವಿತ ಮಾಲಕರಾಗಿ ನಿರ್ದೇಶಕರಾಗಿ ಬಹಳ ಒಳ್ಳೆಯ ಎಲ್ಲ ಸರ್ವಧರ್ಮದ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದ ಶೈಕ್ಷಣಿಕ ಸಂಬಂಧಪಟ್ಟ ಕಾರ್ಯಕ್ರಮ ಆಗಿರ್ಬೋದು, ಸಾಮಾಜಿಕ ವಿಚಾರಗಳಿರ್ಬೋದು, ಒಳ್ಳೆಯ ವಿಚಾರಗಳನ್ನು ಜನಗಳಿಗೆ ತಿಳಿಸಿ ಇವತ್ತು ಪೊಸಕುರಲ್ ಬಹಳಷ್ಟು ಹೆಸರನ್ನು ಪಡೆದಿದೆ. ಬೆಳಿಗ್ಗೆ ನಾವು ಅಬ್ಬಕ್ಕ ಟಿ ವಿ ಚಾನೆಲ್ನ ನಿರ್ದೇಶಕರಾದ ಶಶಿಧರ್ ಪಯತ್ಪುರನ ಅತಿಥಿಯಾಗಿ ಕರೆದಿದ್ವಿ. ಇವತ್ತು ಸಮಾರೋಪ ಸಮಾರಂಭದಲ್ಲಿ ಈಗ ನಮ್ಮ ಜೊತೆ ವಿದ್ಯಾಧರ್ ಶೆಟ್ಟಿ ಪೊಸಕುರಲ್ನ ನಿರ್ದೇಶಕರಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಇಸಬೇಕೆಂದು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ಈ ಒಂದು ಸಮಿತಿಯ ಗೌರವ ಸಲಹೆಗಾರರಾಗಿ
ಸಕಲ ಕಲ ವಲ್ಲಭ ಅಂತ ಹೇಳೋದು. ಅವರಿಗೆ ಯಾವ ಪ್ರತಿಭೆ, ಎಲ್ಲ ಪ್ರತಿಭೆಯಲ್ಲೂ ಕೂಡ ಎತ್ತಿದ ಕೈ. ಯಾವ ಕ್ಷೇತ್ರಕ್ಕಲ್ಲೂ ಕೂಡ ಕೇಳಿದರೂ ಕೂಡ ಅದು ಯಕ್ಷಗಾನ ಇರ್ಬೋದು, ಹರಿಕಥೆ ಇರ್ಬೋದು, ಸಂಗೀತ ಇರ್ಬೋದು, ಹಾಸ್ಯ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೈಯಾಡಿಸಿ ಆ ಪ್ರತಿಭೆಯನ್ನು ದೇವರು ಅವರಿಗೆ ಅಂಥ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾರೆ. ನಮ್ಮ ತೋನ್ಸೆ ಪುಷ್ಕಲ್ ಕುಮಾರ್ ಅವರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತಾ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಸೌಮ್ಯಾರ್ ಶೆಟ್ಟಿ ಅವರು, ನಮ್ಮ ವಿದ್ಯಾಸಂಸ್ಥೆಯ ಬಾಲಶಿಸ್ತಿನ ನಮ್ಮ ಮುಖ್ಯೋಪಾಧ್ಯಾಯಿನಿ ನಹೀಮ್ ಹಮೀದ್ ಅವರು ನಮ್ಮ ಜೊತೆ ಇದ್ದಾರೆ. ನನ್ನ ಅದೇ ರೀತಿ ನನ್ನ ತಂದೆಯವರು ಕೊರಗಪ್ಪ ಶೆಟ್ಟಿ ಅವರು ಎದುರುಗಡೆ ಕೂತಿದ್ದಾರೆ, ಎದುರುಗಡೆ ವಿರಾಜ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾಸಂಸ್ಥೆಯ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ಹೆತ್ತವರಿದ್ದೀರಿ, ಈ ಭಾಗದ ನಾಗರಿಕ ಬಂಧುಗಳಿದ್ದೀರಿ. ಇವತ್ತು ನಮ್ಮ ರತ್ನೋತ್ಸವದ ಈ ಒಂದು ಸಮಾರೋಪ ಸಮಾರಂಭ ಆದ ನಂತರ ರತ್ನೋತ್ಸವ ಕಾರ್ಯಕ್ರಮ ನಮಗೆ ಅಲ್ಲಿಗೆ ಮುಗಿಯುತ್ತದೆ. ಆ ಬಳಿಕ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳ ಸಾಂಸ್ಥಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ನಾಳೆ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಸಭಾ ಕಾರ್ಯಕ್ರಮ ಎಲ್ಲವೂ ಕೂಡ ನಾಳೆ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಒಟ್ಟಿನಲ್ಲಿ ಒಂದು ಸಮಾರೋಪ ಸಮಾರಂಭದಲ್ಲಿ ಬಹಳ ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ರೆ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡುವಂಥದ್ದು. ಅದಕ್ಕೆ ಬೇಕಾಗಿರುವಂಥ ಈ ಸಮಾರೋಪ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರು ಈ ಒಂದು ಸರ್ವಾಧ್ಯಕ್ಷದ ಭುವನೇಶ್ವರಿ ಕಾರ್ಯಕ್ರಮ ನಡೆಸಿ ವ್ಯವಸ್ಥಿತವಾಗಿ ನಡೆಸಿಕೊಡ್ಬೇಕಂತವೆಲ್ಲ ವಿನಂತಿಯನ್ನು ಮಾಡುತ್ತಾ ಸಮಯದಲ್ಲಿ ಉಪಸ್ಥಿತರಿಲ್ಲದಂಥ ಅತಿಥಿಗಣ್ಯರನ್ನು ಸ್ವಾಗತಿಸುವಂಥ ಕಾರ್ಯಕ್ರಮ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಿಂದ ನಡೀತಾ ಇದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕ ಬಂದಲ್ಲಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಂತಹ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರು ಇಂದಿನ ಈ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಅತಿಥಿ ಗಣ್ಯರನ್ನು ಸ್ಮರಣಿಕೆಯನ್ನು ಇತ್ತು ಗೌರವಿಸುವಂಥ ಸ್ವಾಗತಿಸುವಂಥ ಗೌರವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಸುಂದರ ಕಾರ್ಯಕ್ರಮದ ಎಲ್ಲ ಅತಿಥಿ ಅಭ್ಯಾಗತರನ್ನು ಕನ್ನಡದ ಧ್ವಜ ಮತ್ತು ಸ್ಮರಣಿಕೆಯನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರೆ ನಮ್ಮ ಸಂಸ್ಕೃತಿಯ ಧಾತು ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕವಿ ಕುವೆಂಪುರವರು ಹೇಳಿರುವಂತೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಅತಿಥಿ ಅಭ್ಯಾಗತರು ನಮ್ಮ ವಿದ್ಯಾಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನು ಕೊಡಮಾಡಲಿಕ್ಕಿರುವವರು ಶ್ರೀ ಪಿ ಎಸ್ ಎಡಪಡಿತಾಯಿಯವರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಲಕಟ್ಟೆ ಮಂಗಳೂರು, ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ 2019, ವಿದ್ಯಾರತ್ನ ಪ್ರಶಸ್ತಿ 2019, ಶ್ರೀ ಕುದ್ರೋಳಿ ಗಣೇಶ್ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರರು. ಗೌರವಾನ್ವಿತರೆ, ಭಾರತದ ಮೂಲ ಜಾದು ಪರಂಪರೆಯನ್ನು ರಂಗಕಲೆಯ ಸ್ಥಾನಮಾನಕ್ಕೇರಿಸಿದ ಜಾದು ರಂಗದಲ್ಲಿ 30 ವರ್ಷಗಳ ಅನುಭವ ಹೊಂದಿರುವ ತಾವು ಆಸ್ಟ್ರೇಲಿಯಾ, ಕೊಲ್ಲಿ ರಾಷ್ಟ್ರಗಳು, ಥೈಲ್ಯಾಂಡ್, ಶ್ರೀಲಂಕಾ ಸೇರಿದಂತೆ ಜಗತ್ತಿನಾದ್ಯಂತ 2,300 ಹೆಚ್ಚಿನ ಜಾದು ಪ್ರದರ್ಶನ ನೀಡಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರರಾಗಿ ಕುದ್ರೋಳಿ ಗಣೇಶ್ ಎಂದೇ ಪ್ರಸಿದ್ಧರಾಗಿರುವ ತಾವು ನಮ್ಮ ಸಂಸ್ಥೆಯ ಪ್ರತಿಷ್ಠಿತ ವಿದ್ಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ಸಚಿವರನ್ನು ಮಾಯ ಮಾಡಿದ ಸ್ಫೋಟಿಸುವ ಪೆಟ್ಟಿಗೆಯಿಂದ ಪಾರಾಗಿ ಸಮುದ್ರದ ಮಧ್ಯಭಾಗದಲ್ಲಿ ಪ್ರತ್ಯಕ್ಷವಾದ, ಕಣ್ಣಿಗೆ ಬಟ್ಟೆಗಟ್ಟಿ ಬೈಕ್ ಚಲಾಯಿಸಿದ ತಮ್ಮ ಅದ್ಭುತವಾದ ಇಂದ್ರಜಾಲ ಎಲ್ಲರನ್ನೂ ಮೂಕವಿಸ್ಮಿತರನ್ನಾಗಿಸಿದೆ. ಕೇರಳ ಜಾದು ಅಕಾಡೆಮಿಯಿಂದ ಭಾರತದ ಪ್ರಥಮ ಇಂದ್ರಜಾಲ ಪ್ರತಿಭಾ ಮೆಗಾ ಮ್ಯಾಜಿಕ್ ಪ್ರಶಸ್ತಿ, ಭಾರತದ ಪ್ರಪ್ರಥಮ ಇಲ್ಯೂಷನ್ ಪ್ರಶಸ್ತಿ ಸೇರಿದಂತೆ 11 ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಅಲ್ಲದೆ 100 ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಪಡೆದ ತಾವು ಸ್ವಚ್ಛ ಭಾರತದ ಜಾಗೃತಿ ಮೂಡಿಸಲು ಸುಮಾರು 100,000 ವಿದ್ಯಾರ್ಥಿಗಳಿಗೆ ಸ್ವಚ್ಛತೆಗಾಗಿ ಜಾದು ಪ್ರದರ್ಶನವನ್ನು ನೀಡಿರುವ ತಮ್ಮ ಅಮೋಘ ಸಾಧನೆ ಹಿಂದಿ ಕಲರ್ಸ್ ಟಿವಿ ಚಾನೆಲ್ ರಿಯಾಲಿಟಿ ಶೋನಲ್ಲಿ ಅಂತಿಮ ಸುತ್ತಿಗೆ ತಲುಪುವ ಮೂಲಕ ಕರ್ನಾಟಕಕ್ಕೆ ರಾಷ್ಟ್ರೀಯ ಮನ್ನಣೆ ದೊರಕಿಸಿರುವಿರಿ. ತಾವು ಜಾದು ಲೋಕದಲ್ಲಿ ಧ್ರುವತಾರೆಯಾಗಿ ಇನ್ನಷ್ಟು ಅವಿರತ ಸಾಧನೆಗೈಯಲು ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಹಾರೈಸುವ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಆಡಳಿತ ನಿರ್ದೇಶಕರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಗಟ್ಟೆ, ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಕಾರ್ಯದರ್ಶಿ ರತ್ನ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ದೇರ್ಲಗಟ್ಟೆ, ಶ್ರೀಮತಿ ನಯೀಮ್ ಹಮೀದ್ ಮುಖ್ಯೋಪಾಧ್ಯಾಯರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಗಟ್ಟೆ, ಟ್ರಸ್ಟಿಗಳು, ಸಲಹಾ ಸಮಿತಿ ಸದಸ್ಯರು, ಶಿಕ್ಷಕರು, ಶಿಕ್ಷಕೇತರರು, ಪೋಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು. ಪ್ರಶಸ್ತಿ ಪ್ರದಾನ ಪತ್ರವನ್ನು ಓದಿದಂಥ ಶಿಕ್ಷಕ ಶ್ರೀ ರಾಕೇಶ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈಗ
ಈ ಒಂದು ಭವ್ಯ ವೇದಿಕೆಯಲ್ಲಿ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಅತಿಥಿಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಶಸ್ತಿ ಪ್ರದಾನ ಮಾಡಲಿಕ್ಕಿರುವವರು ಶ್ರೀ ಪಿ ಎಸ್ ಎಡಿಪಡಿ ತಾಯಿಯವರು, ಮಾನ್ಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ ಕೋಣಾಜಿಯವರು, ಬಹುಶಃ ಇವರ ಪ್ರಶಸ್ತಿ ಮಾನ್ಯರ ಎಲ್ಲ ವಿಚಾರಗಳು ಈ ಒಂದು ಪ್ರಶಸ್ತಿ ಪತ್ರದಲ್ಲಿ ನೀವು ಕೇಳಿರ್ತೀರಿ. ಅವರ ಬಗ್ಗೆ ಸಾಕಷ್ಟು ಟಿ ವಿ ಶೋಗಳಲ್ಲಿ ನೀವು ನೋಡಿರ್ತೀರಿ. ಅಂಥ ಒಂದು ಅಮೂಲ್ಯ ರತ್ನವನ್ನು, ನಮ್ಮ ಕರಾವಳಿ ಕರ್ನಾಟಕದ ಅಮೂಲ್ಯ ರತ್ನವನ್ನು ಹೆಕ್ಕಿ ನಮ್ಮ ಈ ವರ್ಷದ 9ನೇ ವರ್ಷದ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸ್ತಾ ಇದ್ದಾರೆ ಶ್ರೀ ಪಿ ಎಡಬಡಿ ತಾಯಿಯವರು. ಎಲ್ಲ ಅತಿಥಿ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿರುವಂಥ ಶ್ರೀ ಪ್ರೊಫೆಸರ್ ಭುವನೇಶ್ವರಿ ಗುಡಿ ಹೆಗಡೆಯವರು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಸಾರ್ಥಕ ಭಾವನೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರತ್ನೋತ್ಸವ, ನಾಡು ನುಡಿ ವೈಭವದ ರತ್ನೋತ್ಸವ, ಪ್ರಶಸ್ತಿ ಪ್ರದಾನ ಸಮಾರಂಭದ ಭವ್ಯ ಕ್ಷಣ ಇದು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಶ್ರೀ ಕುದ್ರೋಳಿ ಗಣೇಶ್ ಇವರಿಗೆ, ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರರು, ನಮ್ಮ ವಿದ್ಯಾಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳಿಗೆ ಇವರು ಚಿರಪರಿಚಿತರು. ನೀವೆಲ್ಲ ತಿಳ್ಕೊಂಡಾಗಿ ನಮ್ಮ ಈಗಾಗಲೇ ಅವರ ಪ್ರಶಸ್ತಿ ಪ್ರದಾನ ಪತ್ರದಲ್ಲಿ ಅವರ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೊಂಡಿದ್ದೀರಿ. ಗಣೇಶ್ವರಿ ಗಿಡಿ ಅವರಿಗೆ ಕೃತಜ್ಞತೆಯನ್ನು ನಾವು ಈ ವೇದಿಕೆಯಲ್ಲಿ ಸಲ್ಲಿಸಲಿಕ್ಕೆ ಇದ್ದೇವೆ. ಈ ಒಂದು ಕೃತಜ್ಞತಾ ಪತ್ರವನ್ನು ಓದಲಿಕ್ಕಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಶ್ರೀ ರವಿಕುಮಾರ್ ಕೋಡಿ ಇವರು. ಎಲ್ಲರಿಗೂ ವಂದನೆಗಳು. ಕನ್ನಡ ತಾಯಿ ಭುವನೇಶ್ವರಿಯ ತೇರನೆಳೆಯುವ ಕೈಂಕರ್ಯದಲ್ಲಿ ತೊಡಗಿರುವ ಈ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಇಂದಿನ ಸಮ್ಮೇಳನದ ಸರ್ವ ಅಧ್ಯಕ್ಷರಾಗಿರೋರು ಪ್ರೊಫೆಸರ್ ಶ್ರೀಮತಿ ಭುವನೇಶ್ವರಿ ಹೆಗಡೆಯವರು. ಮೊದಲು ಅವರ ಸಂಕ್ಷಿಪ್ತವಾದ ಪರಿಚಯವನ್ನು ನಿಮ್ಮ ಮುಂದಿಡ್ತಿದ್ದೇನೆ. ಕನ್ನಡದ ಪ್ರಮುಖ ಹಾಸ್ಯ ಲೇಖಕಿಯಾಗಿರುವ ಶ್ರೀಮತಿ ಭುವನೇಶ್ವರಿ ಹೆಗಡೆಯವರ ಜನ್ಮಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಕತ್ರಗಾಳ ಗ್ರಾಮ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂ ಎ ಪದವಿ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಮನಃಶಾಸ್ತ್ರದಲ್ಲಿ ಎಂ ಎ ಪದವಿ ಪಡೆದಿರುವ ಇವರು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇವರ 500ಕ್ಕೂ ಹೆಚ್ಚು ಹಾಸ್ಯ ಪ್ರಬಂಧಗಳು ಕನ್ನಡದ ಎಲ್ಲ ಪ್ರಮುಖ ಪತ್ರಿಕೆ ಮ್ಯಾಗಝಿನ್ಗಳಲ್ಲಿ ಪ್ರಕಟವಾಗಿವೆ. ಭುವನೇಶ್ವರಿ ಅವರು ಮುಗುಳು, ನಕ್ಕು ಹಗುರಾಗಿ, ಎಂಥದ್ದು ಮಾರಾಯರೆ, ವಲಲ ಪ್ರತಾಪ, ಹಾಸಭಾಸ, ಮೃಗಯಾ ವಿನೋದ, ಬೆಟ್ಟದ ಭಾಗೀರಥಿ, ಮಾತನಾಡಲು ಮಾತೇ ಬೇಕೆ, ಪುಟ್ಟಿಯ ಪಟ್ಟೆಹುಲಿ, ಕೈಗುಣ ಬಾಯಿಗುಣ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಆಯ್ದ ನಗಬರಹಗಳು ಬೆಸ್ಟ್ ಆಫ್ ಬುಹೆ ಎಂಬ ಹೆಸರಿನ ಪುಸ್ತಕ ಪ್ರಕಟವಾಗಿವೆ. ಭುವನೇಶ್ವರಿಯವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಪುಸ್ತಕವು ಸಪ್ನ ಬುಕ್ ಹೌಸ್ನಿಂದ ಪ್ರಕಟವಾಗಿವೆ. ಇವರು ಸೂರು ಸಿಕ್ಕದಲ್ಲ, ಕಚೇರಿ ವೈಭವಂ, ವಸಂತ ವ್ಯಾಧಿ, ಕಾವ್ಯ ಕೋಲಾಹಲ ಮತ್ತು ಯಂತ್ರ ಅತಂತ್ರ ಎಂಬ ರೇಡಿಯೋ ನಾಟಕಗಳನ್ನು ಕೂಡ ರಚಿಸಿದ್ದಾರೆ. ಇವರ ಸಭಾಕಂಪನ, ಮೂಢನಂಬಿಕೆಗಳ ಬೀಡಿನಲ್ಲಿ ಸುಲಭದಲ್ಲಿ ಸಜ್ಜನರಾಗಿರಿ, ನಕ್ಕು ಹಗುರಾಗಿ, ಬಯ್ಯಲು ಕರೆಯಿರಿ ಮತ್ತಿತರ ಪ್ರಬಂಧಗಳು ಶಾಲಾ ಕಾಲೇಜುಗಳ ಪಠ್ಯವಾಗಿ ಆಯ್ಕೆಯಾಗಿವೆ. ಭುವನೇಶ್ವರಿ ಅವರು ಅಂಕಣಗಾರ್ತಿಯಾಗಿಯೂ ಪ್ರಸಿದ್ಧರು. ಮಂಗಳೂರು ಮುಗುಳ್ನಗೆ ಲಂಕೇಶ್ ಪತ್ರಿಕೆ, ನಗೆಮೊಗ ವಾರ್ತಾಭಾರತಿ, ಲಘುಬಗೆ ಉದಯವಾಣಿ, ಎಂಥದ್ದು ಮಾರಾಯರೆ ಕರ್ಮವೀರ, ಪಡು ಪಡಸಾಲೆ ಪ್ರಜಾವಾಣಿ, ಮುಗುಳು ವಿಜಯವಾಣಿ ಇವರು ನಿರ್ವಹಿಸಿದ ಅಂಕಣಗಳು. ಇವಲ್ಲದೆ ಹಲವು ವಿಶೇಷ ಸಂಚಿಕೆಯಲ್ಲೂ ಭುವನೇಶ್ವರಿಯವರ ಲೇಖನಗಳು ಪ್ರಕಟವಾಗಿವೆ. ಅಮೆರಿಕದ ಕನ್ನಡ ಸಾಹಿತ್ಯ ಸಂಘ ಹೊರತಂದಿರುವ ನಗೆಗಡನ ಗೆಲ್ಗೆ ಗ್ರಂಥದಲ್ಲಿ ಇವರ ಕುರಿತ ಆಹ್ವಾನಿತ ಲೇಖನ ಪ್ರಕಟವಾಗಿವೆ. ಭುವನೇಶ್ವರಿ ಅವರು ಸಲ್ಲಿಸಿದ ವಿಪುಲ ಸಾಹಿತ್ಯ ಸೇವೆಯಿಂದಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಅವರನ್ನು ಅರಸಿ ಬಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1988 1997, ಪಡುಕೋಣೆ ರಮಾನದ ಪ್ರಶಸ್ತಿ, ಅತ್ಯಮಬ್ಬ ಪ್ರತಿಷ್ಠಾನ ಬಹುಮಾನ 1997-2000, ಬನಾಟಿ ಪುಸ್ತಕ ಬಹುಮಾನ, ಪುತ್ತೂರಿನ ಉಗ್ರಾಣ ಪ್ರಶಸ್ತಿ, ಉತ್ತರ ಕನ್ನಡ ಲೇಖಕಿಯರ ಸಂಘ ಹಾಗೂ ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿ ಪ್ರಶಸ್ತಿ, ಶಿರಸಿಯ ಬಿ ಎಚ್ ಶ್ರೀಧರ ಪ್ರಶಸ್ತಿ, ಹುಬ್ಬಳ್ಳಿಯ ಅವ್ವ ಪ್ರಶಸ್ತಿಗಳಲ್ಲದೆ ಇನ್ನೂ ಹಲವಾರು ಪ್ರಶಸ್ತಿಗಳಿಂದ ಇವರನ್ನು ಗೌರವಿಸಲಾಗಿದೆ. May 2011 ಅಮೆರಿಕದ ಕ್ಯಾಲಿಫೋರ್ನಿಯಲ್ಲಿ ಕನ್ನಡ ಸಾಹಿತ್ಯರಂಗ ಹಾಗೂ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟದ ವಸಂತ ಸಾಹಿತ್ಯೋತ್ಸವದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದಾರೆ. October 2011 ಲಂಡನ್ ನಗರದ ಕನ್ನಡ ಸಂಗಮ ಸಂಸ್ಥೆ ಏರ್ಪಡಿಸಿದ ವಿಶ್ವ ಕನ್ನಡ ಸಮ್ಮೇಳನದ ಯುರೋಪ್ 2011 ಕನ್ನಡ ಹಾಸ್ಯ ಕುರಿತ ಉಪನ್ಯಾಸವನ್ನು ನೀಡಿದ್ದಾರೆ.
2012 ಅಕ್ಟೋಬರ್ನಲ್ಲಿ ಅಮೆರಿಕದ ಬಾಸ್ಟನ್ನಲ್ಲಿ ಕನ್ನಡಕೂಟದ ರತ್ನ ಮಹೋತ್ಸವವನ್ನು ಉದ್ಘಾಟಿಸಿ ಭಾಷಣ ಮಾಡಿದ್ದಾರೆ. ಪ್ರೊಫೆಸರ್ ಭುವನೇಶ್ವರ ಹೆಗಡೆಯವರ ಪತಿ ಮತ್ತು ಪುತ್ರಿ ಆಭಾ ಹೆಗಡೆಯವರೊಂದಿಗೆ ಸದ್ಯ ಮಂಗಳೂರಿನ ಕದ್ರಿಯಲ್ಲಿ ಈ ನಾಡುನುಡಿ ವೈಭವದ ರತ್ನೋತ್ಸವ ಸಮಾರೋಪ ಸಮ್ಮೇಳನದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸಮ್ಮೇಳನಾಧ್ಯಕ್ಷರಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಸಿ ಕೆ ರವೀಂದ್ರ ಶೆಟ್ಟಿ ಉಳಿದೋಟಿ ಇವರಿಂದ ನಡೀತಾ ಇದೆ. ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಈ ಒಂದು ಕೃತಜ್ಞತಾಪೂರ್ವಕ ಸನ್ಮಾನಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮ್ಮೇಳನ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಇವರಿಗೆ ಕೃತಜ್ಞತಾ ಭಾವದಿಂದ ಈ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು. ನುಡಿಯ ವೈಭವ ಮನಸೂರೆಯ ರಂಗೋತ್ಸವ ಕರುನಾಡ ಕರಾವಳಿ ಸಂಸ್ಕೃತಿ. ಇವತ್ತು ಈ ರತ್ನೋತ್ಸವ ಅನ್ನುವಂಥ ನಮ್ಮ ನಾಡು ನುಡಿ ವೈಭವದ ಈ ಒಂದು ಕಾರ್ಯಕ್ರಮವನ್ನು ಪ್ರೀತಿಯಿಂದ ಮಾಡುವಂಥ ಈ ಸಂದರ್ಭದಲ್ಲಿ ಸಾಧಕರನ್ನು ಗುರುತಿಸಿಕೊಂಡು ಅವರಿಗೆ ಅವರ ಸಾಧನೆಗೆ ಮತ್ತಷ್ಟು ಬಲ ಕೊಡುವಂಥ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸುವಂಥ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಈ ವರ್ಷ ಜಾದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ನನ್ನ ಸಾಧನೆಯನ್ನು ಅದೆಷ್ಟೋ ಮಾಡಿದ್ದೇನೆ ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಆಗಿರ್ಬೋದು, ಆ ಸಾಧನೆಯನ್ನು ಗಮನಿಸಿಕೊಂಡು ಈ ರತ್ನೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡಿರುವಂಥ ಈ ವೇದಿಕೆಯಲ್ಲಿ ನೀವುಗಳು ಬಹಳ ಪ್ರೀತಿಯಿಂದ ಮತ್ತು ಅಭಿಮಾನದಿಂದ ಕೊಟ್ಟಿರುವಂಥ ಆ ಪ್ರಶಸ್ತಿಯನ್ನು ನಾನು ತುಂಬ ಗೌರವದಿಂದ ಸ್ವೀಕಾರ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಕಾರ್ಯಕ್ರಮದ ಆರಂಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ. ನನ್ನ ನಂಬಿಕೆ, ನಾನು ಇಲ್ಲಿವರೆಗೆ ಸುಮಾರು ಒಂದು 20 ವರ್ಷಗಳಲ್ಲಿ 2300 ಹೆಚ್ಚು ಕಾರ್ಯಕ್ರಮಗಳನ್ನು ದೇಶ ವಿದೇಶಗಳಲ್ಲಿ ಕೊಟ್ಟಿದ್ದೇನೆ. ನನ್ನ ಪೂರ್ಣ ನಂಬಿಕೆ, ನನ್ನ ಕಾಲೇಜ್ ದಿನಗಳಿಂದ ನಾನು ಕಂಡುಕೊಂಡಿರುವುದೇನು ಅಂತ ಹೇಳಿದ್ರೆ, ಮನುಷ್ಯನಾಗಿ ಹುಟ್ಟಿರುವಂಥ ಪ್ರತಿಯೊಬ್ಬನಲ್ಲೂ ಕೂಡ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಪ್ರತಿಭೆಯನ್ನು ಆ ಸೃಷ್ಟಿಕರ್ತ ಪ್ರತಿಯೊಬ್ಬರಲ್ಲಿ ತುಂಬಿಸಿಡ್ತಾನೆ. ಖಂಡಿತವಾಗಿಯೂ ಇದನ್ನು ಯಾವುದೇ ರೀತಿಯಿಂದ ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ನಿಮ್ಮ ಮಕ್ಕಳನ್ನು ನೋಡಿ, ಒಬ್ಬನು ಕಲೀಲಿಕ್ಕೆ ಹುಷಾರಿರ್ಬೋದು, ಮತ್ತೊಬ್ಬ ಸಂಗೀತದಲ್ಲಿ ಹುಷಾರಿರ್ಬೋದು, ಮತ್ತೊಮ್ಮೆ ಸ್ಪೋರ್ಟ್ಸಲ್ಲಿ ಹುಷಾರಿರ್ಬೋದು, ಆದರೆ ಯಾವುದಾದ್ರೂ ಒಂದು ಕ್ಷೇತ್ರ ಅವನಿಗೆ ಹೆಚ್ಚು ಒಲಿಯುವಂಥದ್ದು ಖಂಡಿತ ಸಿಕ್ಕೇ ಸಿಗ್ತದೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಶಿಕ್ಷಣ ಪದ್ಧತಿ ಅಥವಾ ನಾವು ನಡೆದುಕೊಂಡು ಬರೆಯುವಂಥ ಪದ್ಧತಿಯಿಂದಾಗಿ ನಾವು ಯಾವುದು ಅವರವರಲ್ಲಿ ಇರುವಂಥ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸಗಳನ್ನು ಕೆಲವೊಮ್ಮೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಗಮನಿಸಿರ್ಬೋದು, ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅದ್ಭುತವಾಗಿ ಯೋಧಗಳನ್ನು ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾಗಿರೋರು ಮತ್ತು ಪ್ರತಿಭೆ ಇದ್ದವರು ಅವಕಾಶಗಳು ಸರಿ ಸಿಗದೆ ಮುಂದೆ ಅವರು ಅವರ ಕಾರ್ಯ ಒತ್ತಡಗಳಿಂದ ಅದನ್ನು ಕಳ್ಕೊಳ್ಳುವಂಥ ಒಂದು ಸಂದರ್ಭ ಇರುತ್ತದೆ. ಇವತ್ತು ಈ ಶಾಲೆ ವಠಾರದಲ್ಲಿ ಶಾಲೆಗೆ ಸಂಬಂಧಪಟ್ಟಂಥ ಈ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಆಗ್ತಿದೆ. ನಾನು ಈ ಸಭೆಯಲ್ಲಿ ಕೂತಿರುವಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ವಿಶೇಷವಾದ ಹಾಯ್ ಹೇಳಿಕೆ ಬಯಸ್ತಿದ್ದೇನೆ. ಯಾಕಂದರೆ ಇತ್ತೀಚೆಗಷ್ಟೇ ನಾನು ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆಗಾಗಿ ಜಾದು ಅನ್ನುವಂಥ ಒಂದು ಕಾರ್ಯಕ್ರಮ ರಾಮಕೃಷ್ಣ ಮಿಷನ್ ವತಿಯಿಂದ ಮಾಡಿದೆ. ಎಲ್ಲ ಮಕ್ಕಳಿಗೆ ಹಾಯ್. ಯಾರಲ್ಲಿದ್ದೀರಿ ಸಭೆಯಲ್ಲಿ? ಹಾಯ್ ಹೇಳಿ ನೋಡೋ, ಬಾಯಿಂದ ಹೇಳಿ ಹಾಯ್. ಚೆನ್ನಾಗಿದ್ದೀರಾ? ಎಸ್, ಆಲ್ ದಿ ಬೆಸ್ಟ್, ಹ್ಯಾಪಿ ನ್ಯೂ ಇಯರ್. ಎಸ್, ಈ ಮಕ್ಕಳನ್ನು ಕೂಡ ನಾನು ಆ ದಿವಸ ಗಮನಿಸಿದ್ದೇನೆ. ಇಂಥ ಒಂದು ಮಕ್ಕಳ ಎದುರುಗಡೆಗೆ ನಾವು ಒಂದು ಕಾರ್ಯಕ್ರಮ ಕೊಡುವಾಗ ಅವರಲ್ಲಿರುವಂಥ ಮುಗ್ಧ ಪ್ರೀತಿ, ಅವರಲ್ಲಿರುವಂಥ ಮುಗ್ಧ ಆ ಒಂದು ಭಾವವನ್ನು ನೋಡಾಗ ನಮ್ಮ ಎಲ್ಲ ಸಾಧನೆಗಳು ಪರಿಪೂರ್ಣ ಅಂತ ಅನಿಸುತ್ತೆ. ಅಂಥ ಒಂದು ಈ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನು ಪ್ರತಿಯೊಬ್ಬ ಹೆತ್ತವರು ಕೂಡ ಗಮನಿಸಲಿ. ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಅವರಿಗೆ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಆ ಪ್ರೋತ್ಸಾಹವನ್ನು ಕೊಡುವಂತಾಗಲಿ ಅನ್ನುವಂಥ ನಾನು ಈ ಸಂದರ್ಭದಲ್ಲಿ ಹಾರೈಕೆಯನ್ನು ಬಯಸ್ತಿದ್ದೇನೆ. ನಾನು ಎಲ್ಲೋ ಓದಿದ್ದು ಜಪಾನ್ ದೇಶದಲ್ಲಿ ಸುಮಾರೊಂದು 7ನೇ ಕ್ಲಾಸಿನವರೆಗೆ ಮಕ್ಕಳಿಗೆ ಯಾವುದೇ ನಮಗೆ ಗೊತ್ತಿರುವಂಥ ಎಜುಕೇಷನ್ಗಳು ಇರೋದಿಲ್ಲ ಅಂತೆ. ಸುಮ್ಮನೆ ಬಿಟ್ಟಿರ್ತಾರೆ, ಅಂದರೆ ಡೈಲಿ ಶಾಲೆಗೆ ಸಂಬಂಧಪಟ್ಟಾಗೆ ಅಲ್ಲಿ ಅವರಿಗೆ ಚಟುವಟಿಕೆ ಆಧಾರಿತ ಶಿಕ್ಷಣ ಪದ್ಧತಿ ಇರುತ್ತಂತೆ. ಆ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿಯಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಜಾಸ್ತಿ ಇದೆ ಅನ್ನೋದನ್ನು ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರಂತೆ, ಒಂದು ವಿಶ್ಲೇಷಣೆ ಮಾಡ್ತಾರೆ. ಯಾರೋ ಒಬ್ಬ ಓದಲ್ಲಿರ್ಬೋದು, ಒಬ್ಬ ಸ್ಪೋರ್ಟ್ಸಲ್ಲಿರ್ಬೋದು, ಒಬ್ಬ ಕವನ ಬರೆಯೋದ್ರಲ್ಲಿರ್ಬೋದು, ಒಬ್ಬ ಸಂಗೀತಗಾರ ಇರ್ಬೋದು, ಡ್ಯಾನ್ಸಲ್ಲಿರ್ಬೋದು. ಆ ನಂತರ 8ನೇ ಕ್ಲಾಸಿಗೆ ಬರುವಂಥ ಹೊತ್ತಲ್ಲಿ ಮೇಜರ್ ಅಂತ ನಾವು ಏನು ಹೇಳ್ತೇವೆ ಸಬ್ಜೆಕ್ಟಲ್ಲಿ, ಮೇಜರ್ ಅಂತ, ಆ ಮೇಜರ್ ಅನ್ನೋದು
ಅವನಲ್ಲಿರುವಂಥ ಇವ್ಯಾಲ್ಯುವೇಷನ್ ಪ್ರಕಾರ ಮೂಡಿ ಬಂದಿರುವಂಥ ಅವನ ಮನಸ್ಸಿಗೆ ಸಂಬಂಧಪಟ್ಟಾದ ಅವನ ಬುದ್ಧಿವಂತಿಕೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ಮೇಜರ್ ಮಾಡಿಕೊಂಡು ಮುಂದುವರಿಯುತ್ತಾರಂತೆ. ಹಾಗಾಗಿ ಬಹುಶಃ ವಿದೇಶಗಳಲ್ಲಿ ಕೆಲವೊಂದು ದೇಶಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟರು ಅತ್ಯುನ್ನತವಾದ ಸ್ಥಾನವನ್ನು ಪಡ್ಕೊಳ್ತಾರೆ. ಅಂಥ ಒಂದು ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಕೂಡ ಬರಲಿ. ಕಲೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಕಲೆ ಅನ್ನೋದು ಕೇವಲ ಮನಸ್ಸಿಗೆ ತೃಪ್ತಿಯನ್ನು ಕೊಡುತ್ತೆ ಮಾತ್ರ ಅಲ್ಲದೆ ಕಲೆಗಾರರು ಈ ಸಮಾಜದಲ್ಲಿರುವಂಥ ಜನರ ಮನಸ್ಸಿಗೆ ಮನರಂಜನೆಯನ್ನು ಕೊಡೋ ಮೂಲಕ ಅವರ ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥ ಶಾಂತಿ ದೂತರು ಅಂತ ಹೇಳಿಕೆ ಬಯಸ್ತಿದ್ದಾನೆ. ನೀವು ಬೆಳಗಿಂದ ಸಂಜೆವರೆಗೆ ದುಡ್ಡಿಗೋಸ್ಕರ ನಾವು ದುಡಿತಾ ಇರ್ತೇವೆ, ಬೆಳಗಿಂದ ಸಂಜೆವರೆಗೆ ಒತ್ತಡ ಇರ್ತದೆ. ಆ ಒತ್ತಡ ರಿಲ್ಯಾಕ್ಸ್ ಆಗಬೇಕಿದ್ರೆ ನಮಗೆ ಬೇಕಾಗಿರೋದು ಕಲಾವಿದರು. ಸಂಗೀತನೋ ನಾಟಕನೋ ಸಿನಿಮಾನೋ ಜಾದುವೋ ಇದೆಲ್ಲ ನೋಡುವಾಗ ನಮಗೆ ಸಮಾಧಾನ ಆಗ್ತದೆ. ಒಂದು ವೇಳೆ ಕಲಾವಿದರೇ ಇಲ್ಲದಂಥ ಈ ಜಗತ್ತಾಗ್ತಿದ್ರೆ ಬಹುಶಃ ನಾವೆಲ್ಲರೂ ತುಂಬ ಸ್ಟ್ರೆಸ್ಫುಲ್ ಆಗಿರ್ತಿದ್ದೇವೆ ಅಂತ ನನ್ನ ಅನಿಸಿಕೆ. ಅಂಥ ಒಂದು ಕಲೆಯಲ್ಲಿ ಒಂದು ಕ್ಷೇತ್ರವಾಗಿರುವಂಥ ಭಾರತದ 64 ವಿದ್ಯೆಗಳಲ್ಲಿ ವೇದಗಳಲ್ಲಿ ಉಲ್ಲೇಖಿತವಾಗಿರುವಂಥ 64 ವಿದ್ಯೆಗಳಲ್ಲಿ 63ನೇದು ಇಂದ್ರಜಾಲ, 64ನೇದು ಮಹೇಂದ್ರಜಾಲ ಅಂತ ಹೇಳ್ತಾರೆ. ಅಂಥ ವೇದಗಳಲ್ಲೇ ಉನ್ನತವಾಗಿರುವಂಥ ಸ್ಥಾನವನ್ನು ಕೊಟ್ಟಿರುವಂಥ ಜಾದೂ ಕ್ಷೇತ್ರದಲ್ಲಿರುವಂಥ ಸಾಧನೆಯನ್ನು ಗಮನಿಸಿ ನೀವು ಕೊಟ್ಟಿರುವಂಥ ಈ ಪ್ರಶಸ್ತಿ ಅದು ಕೇವಲ ನನಗೆ ಮಾತ್ರ ಸಂದದ್ದಲ್ಲ, ಜಾದೂ ಕ್ಷೇತ್ರಕ್ಕೆ ಸಂದದ್ದು ಅನ್ನೋದನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಒಬ್ಬ ಜಾದೂಗಾರನಿಗೆ ಸನ್ಮಾನ ದೊರೆತಾಗ ಅದ್ರ ಜೊತೆ ಆ ಕಲೆಗೆ ಸಂಬಂಧಪಟ್ಟಂಥ ಮಾತುಕತೆ ಬರುತ್ತದೆ, ಆ ಕಲೆಗೆ ಹೆಚ್ಚು ಮೌಲ್ಯ ಸಿಗುತ್ತೆ ಅನ್ನುವಂಥ ನಂಬಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಭಾಳ ಪ್ರೀತಿಯಿಂದ ಇಲ್ಲಿ ಕರೆಸ್ಕೊಂಡಿರುವಂಥ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಶ್ರೀ ರವೀಂದ್ರ ಶೆಟ್ಟಿಯವರು, ಅವರು ಭಾಳ ಪ್ರೀತಿಯಿಂದ ಇಲ್ಲಿ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಸಾವಿರಗಟ್ಟಲೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇರುವಂಥ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಎಲ್ಲ ಸಾಧನೆಗಳಿಗೆ ನಾನು ಸಂದರ್ಭದಲ್ಲಿ ಭಾಳ ಅಭಿನಂದನೆಗಳನ್ನು ಹೇಳ್ತಾ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥವರ ಶ್ರೀಮಂತೆಯವರಿಗೂ ಅಭಿನಂದನೆಗಳು ಹೇಳ್ತಾ ನಿಮ್ಮ ಈ ರತ್ನೋತ್ಸವ ಅನ್ನುವಂಥ ಈ ಕಾರ್ಯಕ್ರಮ ಇದರ ಆಶಯ ಸಂಪೂರ್ಣವಾಗಿ ಬಳಕೆ ಆಗಲಿ ಮತ್ತು ಈ ಕಾರ್ಯಕ್ರಮ ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಉತ್ಕೃಷ್ಟವಾಗಿ ನೆರವೇರಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮ ಪ್ರೀತಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಭಾಳ ಗೌರವಪೂರ್ಣಕವಾಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ. ವಿದ್ಯಾರತ್ನ ವಿದ್ಯಾಸಂಸ್ಥೆಗೆ ಬಹಳ ಪರಿಚಿತರಾಗಿರುವಂಥ ಶ್ರೀ ಕುದ್ರೋಳಿ ಗಣೇಶ್ ಅವರು, ಕರಾವಳಿ ಕರ್ನಾಟಕದ ಒಂದು ಅಮೂಲ್ಯ ರತ್ನ ಅಂತೇಳಿ ನಾವು ಹೆಕ್ಕಿ ಅವರನ್ನು ಈ ವರ್ಷದ 9ನೇ ವರ್ಷದ ವಿದ್ಯಾರತ್ನ ಪ್ರಶಸ್ತಿಯನ್ನು ನಮ್ಮ ವಿದ್ಯಾಸಂಸ್ಥೆಯಿಂದ ಭಾಳ ಗೌರವಪೂರ್ಣವಾಗಿ ನೀಡಿರ್ತೇವೆ. ಭಾಳ ಕೃತಜ್ಞತಾಪೂರ್ವಕವಾಗಿ ತಮ್ಮ ನುಡಿಗಳನ್ನು ವಿದ್ಯಾಸಂಸ್ಥೆಯ ಪ್ರಸ್ತುತಪಡಿಸುವಂಥ ರತ್ನೋತ್ಸವ ಕಾರ್ಯಕ್ರಮದಲ್ಲಿ ಒಂದು ವಿಸ್ಮಯ ಜಾದು ಪ್ರದರ್ಶನವನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ನಾವು ನೆರವೇರಿಸಲಿಕ್ಕಿದ್ದೇವೆ. ಆತ್ಮೀಯರೇ, ಮಾಜಿ ಹಾಗೂ ಶ್ರೀಮತಿ ಸುರೇಖಾ ಹೆಗಡೆಯವರ ಉಪಸ್ಥಿತಿಯನ್ನು ನಮ್ಮ ವಿದ್ಯಾಸಂಸ್ಥೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನೆರವೇರಿಸಿಕೊಟ್ಟಂತ ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ ಕೋಣಾಜೆಯವರು ವೇದಿಕೆಯಲ್ಲಿ ಆಸೀನರಾಗಿರುವವರೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಜನರ ಮನ್ನಣೆಗೆ ಪಾತ್ರರಾದವರು. ಇವತ್ತು ಈ ಸಾಧಕರನ್ನು ನೋಡುವಾಗ, ಅವರ ಮಾತುಗಳನ್ನು ಆಲಿಸುವಾಗ, ಇಲ್ಲಿ ಕೂತಿರುವಂಥ ಎಳೆ ವಯಸ್ಸಿನ ವಿದ್ಯಾರ್ಥಿನಿಯರಿಗೆ ನಾವು ಇವರಾಗೆ ಆಗಬೇಕು ಅಂತ ಮನಸ್ಸಲ್ಲಿ ಒಂದು ಕನಸುಗಳನ್ನು ಕಟ್ಟಿಕೊಳ್ಳುವಂಥ ಒಂದು ಸಂದರ್ಭ ಸಮಯ ಒದಗಿ ಬರಬೇಕು. ಯಾಕೆಂದರೆ ಈ ರತ್ನೋತ್ಸವ 2019 ಇದು ಅನೇಕ ವರ್ಷಗಳಿಂದ ಮಾಡ್ತಾ ಬರ್ತಾಯಿದ್ದಾರೆ. ಯಾಕೆ ನನಗೆ ಗೊತ್ತಿದೆ, ನಮ್ಮ ಸ್ನೇಹಿತರ ಅಂತ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟವರು ಯಾವುದೇ ಕಾರ್ಯಕ್ರಮ ಆಯೋಜಿಸುವಾಗಲೂ ಅದನ್ನು ಹಮ್ಮಿಕೊಳ್ಳುವಾಗಲೂ ಬಹಳ ಆಲೋಚನೆ ಮಾಡ್ತಾರೆ, ಅವರ ಹೃದಯ ವೈಶಾಲ್ಯತೆಯನ್ನು ಮೆರೀತಾರೆ ಮತ್ತು ಎಲ್ಲವೂ ಚೆನ್ನಾಗಿ ಆಗಬೇಕು, ನಮ್ಮವರೆಲ್ಲ ಬರಬೇಕು ಅಂತ. ನಮ್ಮವರೆಲ್ಲ ಅಂತೇಳಿದರೆ ಊರಿನವರೆಲ್ಲರೂ ಒಂದು ರೀತಿಯ ಸರ್ವ ಧರ್ಮ ಸಮನ್ವಯ ಒಂದು ಸಮಾರಂಭ ಅಂತ ಹೇಳಿದರೆ ಆಶ್ಚರ್ಯ ಆಗೋದಿಲ್ಲ. ಯಾಕೆಂತೇಳಿದರೆ ಇಲ್ಲಿರುವಂಥದ್ದು ಏನಂತೇಳಿದರೆ ಅವರಿಗೆ ನಾವು ಯಾವಾಗಲೂ ಹೇಳ್ತೇವೆ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ನಮ್ಮ ಭಾರತ ದೇಶ ಒಂದು ಕಂಬದ ಡೇರೆಯಲ್ಲ, ಸಾವಿರ ಕಂಬಗಳ ಚಪ್ಪರ ಅಂತ. ಇದನ್ನು ಅರ್ಥ ಮಾಡಿಕೊಳ್ಳುವಾಗ ನಮ್ಮ ರಾಷ್ಟ್ರ ಯಾವ ರೀತಿಯಲ್ಲಿದೆ, ಅದು ಯಾವ ರೀತಿಯಲ್ಲಿ ಮುಂದುವರಿಬೇಕು ಅಂತೇಳುವಂಥ ಒಂದು ಆಶಯ ನಮ್ಮ ಎದುರಿಗೆ ಎದ್ದು ಕಾಣ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾದರೆ ನಮ್ಮ ಮನಸ್ಥಿತಿ ಸ್ವಚ್ಛವಾಗಿರಬೇಕು, ಸ್ವಸ್ಥ ಸಮಾಜ ಇರಬೇಕು, ರಾಷ್ಟ್ರೀಯ ಭಾವೈಕ್ಯತೆ ಮನೆಗಾಣಬೇಕು. ಅಂಥ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿನ ನಾವು ಎಳೆ ವಯಸ್ಸಿನಲ್ಲಿ ಬೆಳೆಸಬೇಕು.
ಅವರಿಗೆ ಬೇಕಾದಂಥ ಸೂಕ್ತವಾದ ಮಾರ್ಗದರ್ಶನ ನೀಡಬೇಕು. ಆಗ ಇಂಥ ವಿದ್ಯಾ ದೇಗುಲ ವಿಶಿಷ್ಟವಾದ ದೇಗುಲ ಆಗತ್ತೆ, ಅನನ್ಯವಾದ ಕೊಡುಗೆ ನೀಡಲಿಕ್ಕೆ ಆಗತ್ತೆ. ಮುಂದಿನ ಜೀವನದಲ್ಲಿ ಅವರು ಸಾಧಕ ಸಾಧಕಿಯರಾಗೋದು ಮಾತ್ರ ಅಲ್ಲ, ಒಂದು ಸಮಾಜಮುಖಿಯಾದ ಚಿಂತನೆ ಮಾಡಿ ಸಮಾಜಕ್ಕೆ ಒಂದು ಶ್ರೇಷ್ಠ ಕೊಡುಗೆ ನೀಡಬಲ್ಲಂಥ ಸಮಾಜದ ಆಸ್ತಿ ಆಗ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದೇ ಇವತ್ತು ಕಾರ್ಯಕ್ರಮ ಭಾಳ ಚೆನ್ನಾಗಿ ಉದ್ಘಾಟನೆಗೊಂಡಿದೆ. ಬೆಳಿಗ್ಗೆ ರತ್ನೋತ್ಸವದ ಉದ್ಘಾಟನೆ ಆಗಿದೆ, ಮೆರವಣಿಗೆಗೆ ಚಾಲನೆ ಕೊಟ್ಟರು, ಧ್ವಜಾರೋಹಣ ಆಯಿತು, ವಿಚಾರಗೋಷ್ಠಿ ನಡೆದಿದೆ, ಸಾಂಸ್ಕೃತಿಕ ರಂಜನೆ, ಕವಿ ಸಮಯ ಅಂತ ಬಹುಭಾಷಾ ಕವಿಗೋಷ್ಠಿಯಾಗಿದೆ. ಇಲ್ಲಿ ಅನೇಕ ಕವಿಗಳಿಲ್ಲಿ ಭಾಗವಹಿಸಿದರು, ಹಾಸ್ಯ ಲಹರಿ ಇತ್ತು, ಯಕ್ಷಗಾನ ಇತ್ತು ಮಕ್ಕಳಿಂದ, ವಿದ್ಯಾರತ್ನ ಶಾಲಾ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಇತ್ತು. ಸೊ ಇದೆಲ್ಲ ನೋಡಿದರೆ ಇನ್ನೂ ಈ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಮುಗಿದ ನಂತರ ಕೂಡ ಮನರಂಜನೆ ಕಾರ್ಯಕ್ರಮ ಇದೆ ನಿಮಗೆ ಅಂತ ಹೇಳಿದರೆ, ಇದೊಂದು ರೀತಿಯ ಪ್ಯಾಕೇಜ್ ಎಲ್ಲವನ್ನು ಅಚ್ಚುಕಟ್ಟಾಗಿ ಸಂಯೋಜಿಸಿ ಒಂದು ರೀತಿಯ ಉನ್ನತ ಮಟ್ಟದ ಆಹಾರ ಒಂದು ಉಣಬಯಸುವಂಥ ಒಂದು ಕಾರ್ಯಕ್ರಮ ಇದು. ಯಾಕೆಂದರೆ ಒಳ್ಳೆ ಮನಸ್ಸಿನಲ್ಲಿ ಮಾಡಿದ್ದಾರೆ, ಭಾಳ ಶಿಸ್ತಿನಿಂದ ಮಾಡಿದ್ದಾರೆ, ಊರಿನ ಮಹನೀಯರೆಲ್ಲ ಇಲ್ಲಿ ಬಂದಿದ್ದಾರೆ. ಸೊ ಇಂಥ ಇದನ್ನು ಈಗಾಗಲೇ ಕುದ್ರೋಳಿ ಗಣೇಶ್ ಅವರು ಹೇಳಿದರು, ಅವರು ಇವತ್ತು ಮ್ಯಾಜಿಕ್ ಪ್ರಪಂಚದಲ್ಲಿ ಜಾದು ಜಗತ್ತಿನಲ್ಲಿ ಎಲ್ಲರೂ ಮಾಡುವಾಗೆ ಮಾಡ್ತಾ ಇಲ್ಲ, ಎಲ್ಲರೂ ಮಾಡುವಂಥದ್ದನ್ನು ವಿಭಿನ್ನವಾಗಿ ಮಾಡ್ತಾರೆ. ಶಿವಕೇರ ಅಂತ ಹೇಳೋ ಒಂದು ಪುಸ್ತಕ ಬರೆದರು, ಯು ಕ್ಯಾನ್ ವಿನ್ ಅಂತ. ಆ ಪುಸ್ತಕದಲ್ಲಿ ಹೇಳ್ತಾರೆ, ಗ್ರೇಟ್ ಪೀಪಲ್ ಆರ್ ಗ್ರೇಟ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ನಾಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ ಅಂತ. ಇವತ್ತಿನ ರೋಪ್ ಟ್ರಿಕ್ ಇವರು ಮಾಡೋದಿದ್ರು ಕೂಡ ಉಳಿದವ್ರ ರೋಪ್ ಟ್ರಿಕ್ ನೋಡ್ಬೋದು, ಬಟ್ ಇವರು ಮಾಡೋ ರೋಪ್ ಟ್ರಿಕ್ಕೇ ಬೇರೆ ಅದು. ಇವರು ಜನರನ್ನು ತೇಲಿಸುವಂಥ ಅದು ಆ ಶೈಲಿಯೇ ಬೇರೆ. ಯಾಕೆಂಥೇಳಿದ್ರೆ ಸಮಾಜಕ್ಕೆ ಮ್ಯಾಜಿಕ್ಕಿನ ಮೂಲಕ ಒಂದು ಸಂದೇಶ ಕೊಡ್ತಾರೆ. ನೀವು ಮ್ಯಾಜಿಕ್ ಮರೀಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲರನ್ನೂ ಒಂದು ವಿಸ್ಮಯವಾಗಿ ಮಾಡ್ತಾರೆ, ಪುನೀತರನ್ನಾಗಿ ಮಾಡ್ತದೆ, ಓ ಹೀಗೂ ಉಂಟೆ ಅಂತ ಆಗುತ್ತೆ. ಟಿ ವಿಯಲ್ಲಿ ಬರುವಂಥ ಅಲ್ಲ ಹೇಳೋದು ನಾನು, ಈ ಜಾದು ನೋಡ್ತಾ ಇರುವಾಗ ನಮ್ಮ ಮನಸ್ಸಿನಲ್ಲಿ ಆಗುವಂಥ ಒಂದು ಅನುಭವ, ಅದು ಮರೀಲಿಕ್ಕೆ ಆಗೋದು, ಅದು ನೆನಪಾದಾಗ ಎಲ್ಲ ಈ ಸಂದೇಶ ನಮ್ಮ ಎದುರಿಗೆ ಬಂದು ನಿಲ್ತದೆ. ನಾವು ಚೆನ್ನಾಗಿದ್ದೇವೆ, ಇನ್ನೂ ಚೆನ್ನಾಗಿ ಆಗಬೇಕು, ನಾವು ಸಂದೇಶ ಕೊಡೋರಾಗಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ಇವತ್ತು ಇವರು ಜಾದು ಜಗತ್ತಿನಲ್ಲಿ ಒಂದು ಅಗ್ರಮಾನ್ಯ ಸ್ಥಾನವನ್ನು ಪಡೆದಿದ್ದರೆ, ಜನಮನ್ನಣೆಗೆ ಜನರ ಪ್ರೀತಿಗೆ ಪಾತ್ರರಾಗಿದ್ದರೆ, ಇವರು ಎಲ್ಲರಾಗೆ ಮಾಡುವ ಜಾದು ಅಲ್ಲ, ಎಲ್ಲರೂ ಮಾಡುವ ಜಾದುವನ್ನು ವಿಶಿಷ್ಟವಾಗಿ ಮಾಡ್ತಾರೆ, ಅನನ್ಯ ರೀತಿಯಲ್ಲಿ ಮಾಡ್ತಾರೆ. ಇವರಲ್ಲಿ ಒಂದು ಇನ್ನೋವೇಟಿವ್ನೆಸ್ಸನ್ನು ನಾನು ನೋಡ್ತಾ ಇದ್ದೇನೆ. ಹಾಗಾಗಿ ಇವರು ಜಗತ್ ಪ್ರಸಿದ್ಧರಾಗಿದ್ದಾರೆ ಇವತ್ತು. ಹಾಗೆ ಹೇಳಿದರೆ ಇಲ್ಲಿಗೆ ಇವರ ಆಟ ಮುಗಿಯುವುದಿಲ್ಲ, ಇನ್ನು ಅನೇಕ ಆವಿಷ್ಕಾರಗಳನ್ನು ಮಾಡಲಿಕ್ಕಿದ್ದಾರೆ, ಜನರಿಗೆ ತೋರಿಸಿಕೊಡ್ಲಿಕ್ಕಿದ್ದಾರೆ. ಈ ಜಾದುವಿನ ಮಹಾತ್ಮ ಏನು, ಒಂದು ಮನುಷ್ಯನನ್ನು ಎಂಥವನ್ನು ಕೂಡ ಒಂದು ರೀತಿಯಲ್ಲಿ ಎಳೆಯುವಂಥ ಒಂದು ಅಯಸ್ಕಾಂತ ಇದರಲ್ಲಿ ಇದೆ. ಆದ ಕಾರಣ ಈ ಜಾದು ಅಂತ ಹೇಳುವಂಥದ್ದು ಮನರಂಜನೆಯಲ್ಲಿ ಉತ್ತಮವಾದ ಶ್ರೇಷ್ಠ ಮನರಂಜನೆ, ಎಲ್ಲರ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು. ಆಗ ಈಗ ನಾವು ಹೇಳ್ತಾ ಇದ್ರು, ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೂಡ ನಾನು ಅಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಉತ್ಸುಕನಾಗಿದ್ದೇನೆ. ಅವ್ರು ಹೇಳಿದರು ಈ ವ್ಯಕ್ತಿತ್ವ ವಿಕಸನ ಮಾಡ್ತೇವೆ ನಾವು, ನನ್ನಂಥವ್ರು ಭಾಷಣ ಮಾಡ್ತೇವೆ ಗಂಟೆಗಟ್ಟಲೆ, ಅಥವಾ ಕೆಲವೊಮ್ಮೆ ಪ್ರೋಗ್ರಾಮ್ ಮಾಡ್ತೇವೆ, ಯಾವುದು ಈ ಚಟುವಟಿಕೆ ಆಧಾರಿತವಾಗಿ ನಾವು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ, ಮ್ಯಾನೇಜ್ಮೆಂಟ್ ಗೇಮ್ಸ್ ಹೇಳ್ತೇವೆ ನಾವು, ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಪ್ರಾಸೆಸ್ ಹೇಳ್ತೇವೆ. ಅದರ ಮೂಲಕ ಮಕ್ಕಳನ್ನು ಇನ್ವಾಲ್ವ್ ಮೂಲಕ, ಅವ್ರನ್ನ ಎಂಗೇಜ್ ಮಾಡುವ ಮೂಲಕ, ಅವರಿಗೆ ತಿಳಿಯದ ಹಾಗೆ ಅವರಲ್ಲಿ ಪರಿವರ್ತನೆ ಮಾಡುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ಒಂದು ಕಲೆ ನಮ್ಮಲ್ಲಿ ಬೆಳೆಸಿಕೊಂಡಿದ್ದೇವೆ. ಆದರೆ ಇವರು ಹೇಳ್ತಾರೆ, ಅಂಥ ವ್ಯಕ್ತಿತ್ವ ವಿಕಸನವನ್ನೇ ಮನರಂಜನೆ ಮೂಲಕ, ಜಾದುವಿನ ಮೂಲಕ ನಾನು ಮಾಡಬಲ್ಲೆ ಅಂತ, ಇದನ್ನು ನಾನು ಡಿವೈಸ್ ಮಾಡಿದ್ದೇನೆ, ಸಿಸ್ಟಮನ್ನು ಆಯೋಜಿಸ್ತೇನೆ, ಮಂಗಳೂರು ವಿಶ್ವವಿದ್ಯಾಲಯ ಮಾಡ್ತೇನೆ ಅಂತ ಹೇಳುವಂಥದ್ದು. ಅವರನ್ನು ಖಂಡಿತ ನಾನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಆಮಂತ್ರಿಸ್ತೇನೆ. ಅದನ್ನು ನಮ್ಮ ವಿದ್ಯಾರ್ಥಿನಿಗೆ ಅವರ ಜಾದು ಇದನ್ನು ಉಣಬಯಸಲಿಕ್ಕೆ ನಾನು ಒಂದು ಅವಕಾಶವನ್ನು ಸೃಷ್ಟಿಸ್ತೇನೆ. ಅವರು ಹೇಳಿದರು, ಮಕ್ಕಳಲ್ಲಿ ಅವಿತುಕೊಂಡಿರುವಂಥ ಪ್ರತಿಭೆಯನ್ನು ನಾವು ಹೊರಗೆ ಹಾಕಬೇಕು. ಇದು ನಮ್ಮ ಒಂದು ಶಿಕ್ಷಣ ಪದ್ಧತಿ ಹೇಗಿರಬೇಕು ಅಂತಂದರೆ, ಮುಗ್ಧ ಮಕ್ಕಳು ಅಂತ ಹೇಳಿದ್ರೆ ದೇವರಿಗೆ ಸಮಾನ. ಅವರ ಮುಗ್ಧತೆಯನ್ನು ಅರ್ಥ ಮಾಡಿಕೊಂಡು ಮುಂದೆ ಅವರು ಸಮಾಜದಲ್ಲಿ ಎದ್ದು ನಿಂತು ಶ್ರೇಷ್ಠವಾದ ಸಾಧನೆ ಮಾಡಬೇಕು. ಅದು ಮಾಡಬೇಕಾದ್ರೆ ಮಗು ಅರ್ಥ ಮಾಡಿಕೊಳ್ಬೇಕು, ನಾವು ಮಾನವರು ಅಂತ ಹೇಳುವಂಥದ್ದು ಪ್ರಥಮವಾಗಿ. ಕವಿ ಹೇಳಿದ್ದಾರೆ, ಏನಾದರಾಗು ನೀ ಮೊದಲು ಮಾನವನಾಗು ಅಂತ. ಇವತ್ತು ಪ್ರತಿಯೊಬ್ಬರೂ ಮಾನವೀಯತೆಯನ್ನು ಮೆರಿಬೇಕಾಗತ್ತೆ. ನಾನು ಯಾವಾಗಲೂ ಕುಲಪತಿಯಾಗಿ ಹೇಳಲಿಕ್ಕುಂಟು, ಮಾನವೀಯತೆ ಮತ್ತು ಕಾನೂನು ಜೊತೆಗೆ ಹೋಗೋದಿಲ್ಲ. ಆದರೆ ನನಗೆ ಮಾನವೀಯತೆ ಮೆರಲಿಕ್ಕೆ ಭಾಳ ಆಸಕ್ತಿ, ಭಾಳ ಇಷ್ಟ. ಅದಕ್ಕೆ ನಾನೇನು ಹೇಳ್ತೇನೆ ಅಂತಂದರೆ, ಕಾನೂನನ್ನು ಮುರಿಲಿಕ್ಕೆ ನನಗೆ ಸಾಧ್ಯ ಇಲ್ಲ,
ಕಾನನ್ನು ಎಳಿತೇನೆ, ಅದನ್ನು ಸ್ಟ್ರೆಚ್ ಮಾಡ್ತೇನೆ, ಅದನ್ನು ಬೆಂಡ್ ಮಾಡ್ತೇನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾನು ಮಾನವೀಯತೆ ಮೆರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳುವಂಥದ್ದು. ಆದ ಕಾರಣ ಇಲ್ಲಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ನಾವು ಮಾನವರು, ಮಾನವರಾಗಿ ಇನ್ನೊಬ್ಬರ ಕಷ್ಟ ಕಾರ್ಪಣ್ಯಗಳಿಗೆ, ದುಃಖ ದುಬ್ಬಾನಗಳಿಗೆ ಸ್ಪಂದಿಸುವಂಥ ಮನೋವೃತ್ತಿಯನ್ನು ಬೆಳೆಸಿಕೊಳ್ಬೇಕು. ಎಳೆ ವಯಸ್ಸಿನಲ್ಲಿ ಮಗು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಯಾಕೆಂತೇಳಿದ್ರೆ ನಾನು ವಿದ್ಯಾರ್ಥಿಯಾಗಿರುವ ಕಲಿತದ್ದು ಕೈ ಕೆಸರಾದರೆ ಬಾಯಿ ಮೊಸರು. ಇಂಗ್ಲೀಷಲ್ಲಿ ಹೇಳ್ತವೆ ನೋ ಪೇನ್ಸ್ ನೋ ಗೇನ್ಸ್. ಇವತ್ತು ನೋಡಿದರೆ ಇವತ್ತಿನ ಯುವ ಸಮುದಾಯ ಏನು ಹೇಳ್ತದೆ ಅಂತೇಳಿದರೆ, ನಮಗೆ ಇನ್ಸ್ಟೆಂಟ್ ನೆಸ್ಕೆಫೆ ಇದ್ದಾಗೆ ಇನ್ಸ್ಟೆಂಟ್ ಆಗಬೇಕು, ಇಮಿಡಿಯೇಟ್ ಆಗಬೇಕು, ನಾಳೆಗೆ ಕಾಯಿಲೆಗೆ ಪುರುಸೊತ್ತಿಲ್ಲ, ಸಂಜೆ ಕಾಯಿಲೆಗೆ ಪುರುಸೊತ್ತಿಲ್ಲ, ಈಗ ಆಗಬೇಕು ನನಗೆ, ಏನಾದರೂ ಮಾಡಿ ಕೊಡಿ. ಕೊಡಲಿಲ್ಲ ಅಂತ ಹೇಳಿದರೆ ಅವ್ರಿಗೇನಾಗುತ್ತೆ, ಕೀಳರಿಮೆ ಅಲ್ಲ, ಅವರಿಗೆ ಒಂದು ರೀತಿಯ ಮಾನಸಿಕ ಖಿನ್ನತೆಗೊಳಗಾಗ್ತಾರೆ. ಮೊನ್ನೆ ಒಂದು ಕೇಸ್ ಹಾಗೆ ಆಯಿತು. ಯಾಕೆಂದರೆ ನಾನು ಕೂಡ ಆಪ್ತ ಸಮಾಲೋಚಕನಾಗಿ ಕೆಲಸ ಮಾಡಿದ್ದೇನೆ. ನನ್ನ ಹಿಂದಿನ ಜನ್ಮದಲ್ಲಿ ಕುಲಪತಿ ಆಗುವ ಮೊದಲು ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು 7 ವರ್ಷ ಪ್ರಾಯದ ಮಗುವಿಂದ 70 ವರ್ಷ ಪ್ರಾಯದ ವೃದ್ಧರವರೆಗೆ ಆಪ್ತ ಸಮಾಲೋಚನೆ ಮಾಡಿ ಕೆಲವು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸಮಸ್ಯೆ ನಿವಾರಣೆ ಮಾಡಿದ್ದೇನೆ. ಅದು ಫ್ರೀಯಾಗಿ ಕೊಡ್ತಾ ಇದೆ. ಈಗ ನನಗೆ ಸಮಯದ ಅಭಾವ ಇದೆ, ಆದರೂ ಕೂಡ ಕೆಲವೊಂದು ಸಂದರ್ಭ ನೆನಪಾಗುತ್ತೆ. ನಾವು ಯಾಕೆಂದರೆ ಇನ್ನೊಬ್ಬನ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಮ್ಮಿಂದ ಆದ ಒಂದು ಅಳಿಲ ಸೇವೆ ಮಾಡಿದರೆ ನಾವು ಜೀವನ ಕೊಡಬಹುದು ಅಂತ. ನಿನ್ನೆ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೇನೆ, ಯಾಕಂದರೆ ಆರ್ಗನ್ ಡೊನೇಷನ್ ಮಾಡೋದು ಕೂಡ ಭಾಳ ಮುಖ್ಯ. ಒಂದು ಮಿಸ್ಟರ್ ಲಾಲ್ ಅಂತೇಳೋರು ಮೂಡುಬಿದಿರೆಯವರು ರೆಸಾರ್ಟ್ ನಡೆಸ್ತಾ ಇದ್ದಾರೆ. ಅವ್ರು ನನ್ನ ಜೊತೆಗೆ ಟಿ ವಿಯಲ್ಲಿ ಆ್ಯಂಕರ್ ಆಗಿ ಗ್ಲೋಬಲ್ ಟಿ ವಿಯಲ್ಲಿ ಕಾರ್ಯಕ್ರಮ ಕೊಡ್ತಾಯಿದ್ರು. ಅವ್ರು ನನಗೆ ಹೇಳ್ತಾ ಇದ್ದರು, ನಿಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಅನೇಕ ವಿದ್ಯಾರ್ಥಿ, ನಮಗೆ 2500 ವಿದ್ಯಾರ್ಥಿಗಳಿದ್ದಾರೆ, ಈ ಆರ್ಗನ್ ಡೊನೇಷನ್ ಬಗ್ಗೆ, ಅದು ಕಿಡ್ನಿ ಇರ್ಬೋದು, ಬ್ಲಡ್ ಕೊಡುವ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಇದೆ, ಅದರ ಬಗ್ಗೆ ಪರಿಜ್ಞಾನ ಇದೆ, ಅದು ಏನು ಅಂತ ಗೊತ್ತಿದೆ, ನಾವು ಉತ್ಸುಕರ ಆಗ್ತೇವೆ. ಆದರೆ ಕಿಡ್ನಿ ಡೊನೇಟ್ ಮಾಡಬಹುದು ಅಥವಾ ಬೇರೆ ಯಾವುದೋ ಆರ್ಗನ್, ಕಣ್ಣು ಡೊನೇಟ್ ಮಾಡುವಂಥದ್ದು, ಬ್ರೈನ್ ಡೆಡ್ ಆದ ನಂತರ ಆ ಮನುಷ್ಯ ಯೂಸ್ಲೆಸ್ ವೆಜಿಟೇಬಲ್ ಆಗ್ತಾನೆ. ಆದ ಕಾರಣ ಅವ ಅದಕ್ಕೆ ಮೊದಲೇ ಇರುವಾಗ, ಜೀವಂತವಾಗಿರುವಾಗಲೇ, ಸರಿಯಾಗಿರುವಾಗಲೇ, ಜೀವ ಛಯ ಆದ ನಂತರ ಪ್ರಯೋಜನ ಇಲ್ಲ. ಆಗಲೇ ಅವ ನನ್ನ ನಂತರ ನನ್ನ ಇಂಥ ಆರ್ಗನ್ ನಾನು ಡೊನೇಟ್ ಮಾಡ್ತೇನೆ ಅಂತ ಹೇಳುವಂಥ ಒಂದು ದಾನ ಇದೆ ಅಲ್ಲ, ಇದಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ. ಆದರೆ ಅರಿವಿನ ಕೊರತೆ ಇದೆ, ಜನರಲ್ಲಿ ಜಾಗೃತಿಯ ಕೊರತೆ ಇದೆ. ಆದ ಕಾರಣ ಈ ಆರ್ಗನ್ ಡೊನೇಷನ್ ಬಗ್ಗೆ ನಾವು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಜನಜಾಗೃತಿಯನ್ನೇ ನಾವು ನಡೆಸಲಿಕ್ಕೆ ಮುಂದುವರಿಸ್ತೇವೆ ಅಂತ ನಿನ್ನೆ ನಾನು ಗ್ಲೋಬಲ್ ಟಿ ವಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಸೊ ಹಾಗೆ ನಾವು ಯೋಚನೆ ಮಾಡುವಾಗ ನಾವು ಮಾನವರಾಗಿ ಮಾನವೀಯತೆಯ ಜೊತೆಗೆ ಇನ್ನೊಬ್ಬರ ಕಷ್ಟ ಕಾರ್ಪಣ್ಯಗಳನ್ನ ಅರ್ಥ ಮಾಡಿಕೊಂಡು ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವಂಥ ಮನೋಭಾವವನ್ನು ಬೆಳೆಸಿಕೊಳ್ಳುವಾಗ ನಾವು ಉತ್ತಮ ಮಾನವರಾಗ್ತೇವೆ. ಉತ್ತಮ ಮಾನವ ಶ್ರೇಷ್ಠ ಮಾನವನಾಗಬೇಕಾದರೆ ನಮ್ಮ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಇತರರು ವೇದಿಕೆಯಲ್ಲಿರುವವರು ಸಮಾಜಮುಖಿಯಾಗಿ ಚಿಂತನೆಯಲ್ಲಿ ತೊಡಗಿಕೊಂಡು ಶ್ರೇಷ್ಠವಾದ ಕೊಡುಗೆ ನೀಡ್ತಾರಲ್ಲ, ಅದನ್ನು ಜನ ನೆನಪಿಟ್ಟುಕೊಳ್ತಾರೆ. ಈಗ ನಾನು ಕುಲಪತಿಯಾಗಿ ಈಗ ನನಗೆ ನೆನಪಿಟ್ಟುಕೊಳ್ಳುವಂಥದ್ದು ಏನು ಅರ್ಥ ಇಲ್ಲ. ನನ್ನ ಕುಲಪತಿ 4 ವರ್ಷ ಅವಧಿ ಮುಗಿದ ನಂತರ ನನ್ನ ನೆನಪಿಟ್ಟುಕೊಳ್ಳಬೇಕಾದರೆ ನನ್ನ ಕುಲಪತಿಯ ಅವಧಿಯಲ್ಲಿ ನಾನು ಏನು ಶ್ರೇಷ್ಠ ಸಾಧನೆ ಮಾಡಿದ್ದೇನೆ ಅದು ಇದ್ದರೆ ಮಾತ್ರ ನೆನಪಿಟ್ಟುಕೊಳ್ತಾರೆ. ಇಲ್ಲದ್ರೆ 9ನೇ ಕುಲಪತಿಗಳು ಬಂದು ಹೋದರೂ ಈಗ 10ನೇ ಕುಲಪತಿಗಳನ್ನು ನಾನು ಸ್ವಾಗತಿಸ್ತೇನೆ, ಸ್ವಾಗತಿಸಲೇಬೇಕು ಅಂತ ಹೇಳುವಂಥ ಅನಿವಾರ್ಯತೆಯನ್ನು ನಮ್ಮ ಮುಂದೆಗೆ ಇಡ್ತಾರೆ. ಹಾಗಾಗಬಾರದು. ನನ್ನ ಮಿತ್ರ ಅಂತ ಯು ಟಿ ಖಾದರ್ ಆಗಲಿ ಹೇಳಿಕೊಂಡು, ನಾವೇನು ಮಾಡಿದ್ದೇವೆ ಜೀವಂತವಾಗಿರುವಾಗ ಅಂತೇಳಿದರೆ ನಮ್ಮ ಅಂತಿಮ ಯಾತ್ರೆಗೆ ಎಷ್ಟು ಜನ ಬರ್ತಾರೆ ಅಂತ ನಾವು ನೋಡಲಿಕ್ಕೆ ಇರುವುದಿಲ್ಲ. ಹಾಗೆ ನಾವು ಉತ್ತಮ ಮಾನವರಾದರೂ ಶ್ರೇಷ್ಠ ಮಾನವರಾಗಬೇಕು. ಆ ನಂತರ ನಮ್ಮ ಕುಟುಂಬದವರು ನಾವು ಮರಿಬಾರದು. ಇವತ್ತಿನ ಕಾಲದಲ್ಲಿ ಏನಾಗ್ತೇವೆ ಅಂತೇಳಿದರೆ ಹಣ ಬೇಕಾದ ಸಂಪಾದನೆ ಮಾಡ್ತೇವೆ. ನನ್ನ ಮಗ ಅಮೇರಿಕಾದಲ್ಲಿದ್ದ, ನನ್ನ ಮಗ ಆಸ್ಟ್ರೇಲಿಯಾದಲ್ಲಿದ್ದಾನೆ. ಆದರೆ ಈ ವೃದ್ಧ ದಂಪತಿಗಳು ಅಥವಾ ವೃದ್ಧರು ಆಶ್ರಮದಲ್ಲಿದ್ದಾರೆ, ಭಾಳ ನೋವಿನ ಸಂಗತಿ. ಇದರ ಜಾಗೃತಿ ನಾವು ಯುವಕರಲ್ಲಿ ಇವತ್ತು ಮೂಡಿಸಬೇಕಾಗತ್ತೆ. ನೀವು ಎಂಥ ಸನ್ಮಾನ ಮಾಡಿ, ಸಮಾರಂಭ ಮಾಡಿ, ಏನು ದೇಶ ಸೇವೆ ಮಾಡಿ, ನಿಮ್ಮ ಕುಟುಂಬದವರು, ನಿಮ್ಮ ತಂದೆ ತಾಯಂದಿರು ಅವರ ಅಂತ್ಯಕಾಲದಲ್ಲಿ ಅವರನ್ನು ನೀವು ನೋಡಿಕೊಳ್ಳುವಂಥ ಭಾಗ್ಯ ನಿಮ್ಮ ಪಾಲಿಗೆ ಬಂದಿರಲಿ, ಅದನ್ನು ಮರಿಬೇಡಿ. ನಿಮ್ಮಲ್ಲಿ ಹಣ ಇರಬಹುದು, ಅದನ್ನು ತೋರಿಸಲಿಕ್ಕೆ ಇವರು ನಿಮಗೆ ಬರ್ಡನ್ ಆಗಬಾರ್ದು. ಇವ್ರನ್ನ ಆಶ್ರಮಕ್ಕೆ ಅಲ್ಲಿ ಇಲ್ಲಿ ದೂರ ಮಾಡಬೇಡಿ. ಸೊ ನಿಮ್ಮ ಕುಟುಂಬ ತಗೊಳ್ಳಿ, ಎರಡನೇ ಹಂತ ಕುಟುಂಬ ಬರುತ್ತೆ, ಮೂರನೇದು ಸಮುದಾಯ ಮರಿಬೇಡಿ. ನೀವು ಯಾವ ಸಮುದಾಯಕ್ಕೆ ಸೇರಿದ್ದೀರೋ ಆ ಸಮುದಾಯದ ಋಣ ನಿಮ್ಮಲ್ಲಿ ಇರುತ್ತೆ. ಸಮಾಜದಲ್ಲಿ ಸಮುದಾಯ ಮುಖ್ಯ. ಅನೇಕ ಸಮುದಾಯಗಳು ಸೇರಿ ಸಮಾಜ ಆಗುತ್ತೆ. ಸಮಾಜ ಅಂತ ಹೇಳಿದರೆ ಸಮಾಜ ಸೇರಿ ರಾಷ್ಟ್ರ ಆಗುತ್ತೆ. ರಾಷ್ಟ್ರ ಕಟ್ಟುವ ಕೈಂಕರ್ಯದಲ್ಲಿ ನಾವು ತೊಡಗಿಸಿಕೊಳ್ಳಬೇಕಾದ್ರೆ ಮೊದಲು ನಾನು ಮನುಷ್ಯ, ಉತ್ತಮ ಮನುಷ್ಯನಾಗಬೇಕು, ಶ್ರೇಷ್ಠ ವ್ಯಕ್ತಿಯಾಗಬೇಕು, ನನ್ನ ಕುಟುಂಬ ನನಗಿರಬೇಕು, ಕೊನೆಗೆ ಕುಟುಂಬವೇ ನನ್ನನ್ನು ಕಾಪಾಡುವಂಥದ್ದು, ಕೊನೆಗೆ ನನಗೆ ಮಾನಸಿಕ ನೆಮ್ಮದಿ ಕೊಡುವಂಥದ್ದು ಕುಟುಂಬ. ನನ್ನ ತಾಯಿ ಇರ್ಬೋದು, ತಂದೆ ಇರ್ಬೋದು, ನನ್ನ ಹೆಂಡತಿ ಇರ್ಬೋದು. ಆದರೆ ಕೊನೆಗೆ ಗೊತ್ತಾಗ್ತಾನೆ ಲೈಫ್ ಪಾರ್ಟ್ನರ್ ಯಾರು, ಇವರು ಯಾರೂ ಅಲ್ಲ. ಕೊನೆಯ ತನಕ ನಮ್ಮ ಜೊತೆಗಿರುವವರು
ಗಂಡನಿಗೆ ಹೆಂಡತಿಯಲ್ಲ, ಹೆಂಡತಿಗೆ ಗಂಡ ಅಲ್ಲ. ಲೈಫ್ ಪಾರ್ಟ್ನರ್ ಯಾರು ಅಂತೇಳಿದರೆ, ನಿಮ್ಮ ಆತ್ಮ ಸಖಿ ಯಾರು ಅಂತೇಳಿದರೆ ಪ್ರಾಣವಾಯು. ಈ ಪ್ರಾಣವಾಯು ನಿಂತು ಬಿಟ್ಟರೆ ಯಾವ ಜಾದು ಈ ಜಗತ್ತಿನಲ್ಲಿ ನಡೆಯುವುದಿಲ್ಲ. ನಿಮಗೆ ಯಾವ ಜಾತಿ ಇರುವುದಿಲ್ಲ, ಧರ್ಮ ಇರುವುದಿಲ್ಲ, ಹೆಸರು ಇರುವುದಿಲ್ಲ, ಕುಲ ಇರುವುದಿಲ್ಲ, ಗೋತ್ರ ಇರುವುದಿಲ್ಲ, ನೀವು ಶವ ಆಗ್ತೀರಿ. ಆದ ಕಾರಣ ನೀವು ಶವ ಇದ್ದವರು ಮುಂದೆ ಶಿವ ಆಗ್ತಿರಲೋ ಗೊತ್ತಿಲ್ಲ, ಆದರೆ ಜೀವಂತವಾಗಿರುವಾಗ ನಿಮ್ಮಲ್ಲಿ ಶಿವ ಇದ್ದಾನೆ, ನಿಮ್ಮೊಳಗಡೆ ಇದ್ದಾನೆ. ಅದೇ ನೀವು ಉಸಿರಾಡುವಂಥದ್ದು, ಎಲ್ಲ ಧರ್ಮ ಹೇಳುವಂಥದ್ದು ಅದೇ ತತ್ವ, ಅದೇ ಆದರ್ಶ. ಅದನ್ನು ನೆನಪಿಟ್ಟುಕೊಂಡು ಜೀವಂತವಾಗಿರುವಾಗ ನಾವು ಜೀವನದಲ್ಲಿ ಹುಟ್ಟು ಆಕಸ್ಮಿಕ ಮರಣ ಎಲ್ಲರದ್ದು ಕೂಡ ಬರುತ್ತೆ, ಯಾವಾಗ ಅಂತ ಗೊತ್ತಿಲ್ಲ. ಈ 4 ದಿನ ಜೀವನದಲ್ಲಿ ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳುವಂಥ ಒಂದು ಇಂಗಿತ ನಮ್ಮ ಮನಸ್ಸಲ್ಲಿ ಇರಬೇಕು. ಅತ್ತ ಕಡೆ ನಮ್ಮ ಗಮನ ಹರಿಸಿ ಶ್ರೀ ಪಿ ರಾಜೀವ್ ಆಳ್ವ, ಆಡಳಿತ ನಿರ್ದೇಶಕರು ಕೀರ್ತಿ ಟೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಮಡಿ ಉಡುಪಿ, ಇವರ ಒಂದೆರಡು ಮಾತುಗಳಿಗಾಗಿ ನಾವು ಅವರನ್ನು ಆಹ್ವಾನ. ಅಲ್ಲಿ ನಾವು ವಾರ್ಷಿಕೋತ್ಸವ ಮಾಡುವಾಗ ಪ್ರಾರಂಭ 6 ಗಂಟೆ ಮಾಡ್ತೇವೆ, 11 ಗಂಟೆಗೆ ಮುಗೀತದೆ. 6 ಗಂಟೆ ಪ್ರಾರಂಭ ಮಾಡುವಾಗ ಎದುರುಗಡೆ ಖಾಲಿ ಚೇರ್ ಮಾತ್ರ ಇರ್ತದೆ ಅಂದರೆ ಯಾರೂ ಇರುವುದಿಲ್ಲ. ಕಾರಣ ಏನಂದರೆ ಎಲ್ಲ ಮಕ್ಕಳು ಇರ್ತಾರೆ, ಮಕ್ಕಳ ಹತ್ರ ಹೆತ್ತವರು ಹೇಳೋದೇನೆಂದರೆ, ಮಗ ಲಾಸ್ಟ್ ಅಧ್ಯಕ್ಷ ಭಾಷಣ ಆಗುವಾಗ ನಮಗೊಂದು ಮಿಸ್ ಕಾಲ್ ಕೊಡು, ನಾವು ಬರ್ತೇವೆ ಅಂತ. ಆಮೇಲೆ ಸಾಧಾರಣ 9 ಗಂಟೆಗೆ ಸಭೆ ಸೇರ್ತದೆ, ಅಷ್ಟರವರೆಗೆ ನಾವು ಭಾಷಣ ಮಾಡುವಾಗ ಎದುರುಗಡೆ ಖಾಲಿ ಚೇರ್ ಮಾತ್ರ. ಇಷ್ಟು ಜನ ನೀವು ಬೆಳಗ್ಗಿನಿಂದ ಇಷ್ಟರವರೆಗೆ 2-3 ಕಾರ್ಯಕ್ರಮ ಆಗುವಾಗಲೂ ಸೇರಿದ್ದೀರಂದರೆ ತಾವು ಈ ಪರಿಸರದವರು ಈ ವಿದ್ಯಾಸಂಸ್ಥೆ ಮೇಲೆ ಎಷ್ಟು ಒಂದು ಅಭಿಮಾನವನ್ನು ನೀವು ಇಟ್ಟಿದ್ದೀರಿ ಅಂತ ಇಲ್ಲಿ ತೋರ್ತದೆ ನಮಗೆ. ಆದ್ದರಿಂದ ಸಂಸ್ಥೆಯ ಮಾಲೀಕರ ಅಧ್ಯಕ್ಷರಾದ ರವೀಂದ್ರ ಶೆಟ್ಟರಿಗೂ ಅವರ ಸಹಧರ್ಮಿನಿಗೂ ಈ ಎಲ್ಲ ಸಂಸ್ಥೆಯ ಅಧ್ಯಾಪಕ ವೃಂದದವರಿಗೂ ನನ್ನ ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನು ನಾನು ಪ್ರಥಮವಾಗಿ ಸಲ್ಲಿಸ್ತೇನೆ. ವಿದ್ಯಾರ್ಥಿಗಳಲ್ಲಿ ಇರುವಂಥ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಹೊರತೆಗೆಯುವುದೇ ಅಧ್ಯಾಪಕರ ಕರ್ತವ್ಯ. ಆಗತಾನೆ ಹೇಳಿದ ಹಾಗೆ ಅವರಲ್ಲಿ ಏನು ಪ್ರತಿಭೆ ಇದೆ. ಈಗ ಹಾಗಲ್ಲ, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರೇ ಆಗಬೇಕು ಇಂಥದ್ದೆಲ್ಲ ಹೆತ್ತವರು ಅವರಿಗೆ ಹೇರುವುದಲ್ಲ. ಅವರಿಗೆ ಯಾವುದರಲ್ಲಿ ಅಭಿರುಚಿ ಉಂಟು, ಏನು ಯಾವುದರಲ್ಲಿ ಅಭಿರುಚಿ ಉಂಟು ಎಂಬುದನ್ನು ಅದನ್ನು ಹೊರಗೆ ತೆಗೆಯುವವರು ಅಧ್ಯಾಪಕರು. ಹೇಳ್ತಾರೆ, ವಿದ್ಯೆ ಕೊಡದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಲ್ಲಿ ನೋಡದ ತಾಯಿ, ಕಡುವೈರಿಗಳು ಸರ್ವಜ್ಞ ಅಂತ. ತಂದೆಗೆ ವಿದ್ಯಾಭ್ಯಾಸ ಕೊಡುವ ಒಂದು ಕರ್ತವ್ಯ, ತಾಯಿ ಅವರನ್ನು ಪೋಷಣೆ ಮಾಡ್ತಾರೆ. ನಾವು ಪ್ರಥಮ ಗುರುವೇ ತಾಯಿ. ಮಕ್ಕಳು ನಾವು ಸಾಕಿದ ಮಕ್ಕಳು ಹೇಗೆ ಆಗ್ತಾರೆ ಅಂದರೆ, ನಾವು ಮನೆಯಲ್ಲಿ ನಮ್ಮ ಮನೆಯ ಮಕ್ಕಳು ಪ್ರತಿಯೊಂದನ್ನು ಒಬ್ಸರ್ವ್ ಮಾಡ್ತಾರೆ. ನಾವು ಹೇಳೋದು, ಆ ಹುಡುಗ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾನೆ, ಏನು ಮಾಡೋದಿಲ್ಲ, ಅವ ಈಚೆ ನೋಡೋದಿಲ್ಲ. ಆದರೆ ನಾವು ಏನು ಮಾತಾಡ್ತೇವೆ, ನಾವು ಏನು ಹೇಳ್ತೇವೆ ಎಂಬುದನ್ನು ಅವರು ಒಬ್ಸರ್ವ್ ಮಾಡ್ತಾರೆ. ಮಕ್ಕಳಷ್ಟು ಒಬ್ಸರ್ವೇಷನ್ ಯಾರೂ ಮಾಡೋದಿಲ್ಲ. ನಾವು ಮಕ್ಕಳನ್ನು ಕಡೆಗಣಿಸ್ತೇವೆ. ಮನೆಯಲ್ಲಿ ಇರುವ ಎಲ್ಲ ವಾತಾವರಣಗಳನ್ನು ಮಕ್ಕಳು ಒಬ್ಸರ್ವ್ ಮಾಡ್ತಾ ಇರ್ತಾರೆ. ತಂದೆ ತಾಯಿ ಏನು ಮಾಡ್ತಾರೆ ಅಂತ, ನಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಅಂತ ಅವರು ಪ್ರತಿಯೊಂದನ್ನು ನಾವು ಅವರು ಒಬ್ಸರ್ವ್ ಮಾಡ್ತಾರೆ. ಆದ್ದರಿಂದ ಮಕ್ಕಳ ಎದುರಿನಲ್ಲಿ ಇನ್ನೊಬ್ಬರಿಗೆ ನಾವು ಬೈಯುವುದಾದರೆ, ಇನ್ನೊಬ್ಬರಿಗೆ ಬೇರೆ ವಿಚಾರವನ್ನು ದೂರುವುದಾದರೆ ಮಕ್ಕಳ ಎದುರಿಗೆ ಯಾವುದನ್ನೂ ಮಾಡಬಾರ್ದು. ಅದನ್ನೇ ಅಭ್ಯಾಸ ಮಾಡಿ ಇರ್ತಾರೆ. ಮಕ್ಕಳು ಒಳ್ಳೆಯ ನಾಗರಿಕರ ಆಗಬೇಕಾದ್ರೆ ಮನೆಯ ವಾತಾವರಣ ಚೆನ್ನಾಗಿರಬೇಕು. ಉದಾಹರಣೆಗಾಗಿ ಶಾಲೆಯಲ್ಲಿ ಹೋದಾಗ ಒಂದು ಮಗುವಿನ ಹತ್ರ ಟೀಚರ್ ಕೇಳ್ತಾರೆ ಅಂತ, ಏನ ಶಾಲೆಗೆ ಇಷ್ಟು ಲೇಟಾಗಿ ಬಂದಿದ್ದಿ ಅಂತ. ಆಗ ಹುಡುಗ ಹೇಳ್ತಾನೆ, ನಮ್ಮ ಪಪ್ಪ ಅಮ್ಮ ಮನೆಯಲ್ಲಿ ಜಗಳ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಬರಲಿಕ್ಕೆ ಲೇಟ್ ಆಯಿತು ಅಂತ. ಅಲ್ಲ, ಅವರು ಜಗಳ ಮಾಡ್ತಾ ಇರಲಿ, ನೀನು ಸ್ಕೂಲಿಗೆ ಬರ್ಬೋದಿತ್ತ. ಅಲ್ಲ ಅಲ್ಲ ಸ ಟೀಚರ್, ನಾನು ಹೇಗೆ ಸ್ಕೂಲಿಗೆ ಬರೋದು, ನನ್ನ ಒಂದು ಚಪ್ಪಲು ಪಪ್ಪನ ಕೈಯಲ್ಲಿ ಉಂಟು, ಒಂದು ಚಪ್ಪಲು ಅಮ್ಮನ ಕೈಯಲ್ಲಿ ಉಂಟು, ನಾನು ಬರಿಕಾಲಿನಲ್ಲಿ ನಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಮನೆಯ ವಾತಾವರಣ ಮಕ್ಕಳು ಒಬ್ಸರ್ವ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂದರೆ, ಈಗಿನ ಶಿಕ್ಷಣ, ನಾವು ಮುಂಚಿನಿಂದ 4 ಗೋಡೆಗಳ ಮಧ್ಯದಲ್ಲಿ ಶಿಕ್ಷಣ ಇತ್ತು, ಈಗಿನ ಶಿಕ್ಷಣ ಧೋರಣೆ ನೀತಿ ನಿಯಮಗಳನ್ನು ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಆ 4 ಗೋಡೆಗಳಿಂದ ಹೊರಗೆ ಬಾ, ಆ ಪುಸ್ತಕ 100 ಪೇಜಿನ ಪುಸ್ತಕ ಬಿಟ್ಟು ಬಿಡು,
ಈ ಪ್ರಪಂಚನೇ ನಮಗೆ ಪಾಠಶಾಲೆ. ನಮ್ಮ ದಿನನಿತ್ಯದ ಅನುಭವಗಳೇ ನಮಗೆ ಪಠ್ಯಪುಸ್ತಕ. ನನಗೆ ಇವತ್ತು ಇಲ್ಲಿ ನೋಡುವ ಈ ಕಾರ್ಯಕ್ರಮಗಳು, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುವಾಗ ನಮ್ಮ ಮೂಡಬಿದ್ರೆಯಲ್ಲಿ ಆಳ್ವಾಸಿನ ಇದ್ರೆ ನೆನಪಡ್ತದೆ, ಅದು ಸಾಗರ. 30,000 ಜನ ಮಕ್ಕಳಿದ್ದಾರೆ, ಅದು ದೊಡ್ಡ ಸಾಗರ. ಸಣ್ಣ ಮಟ್ಟದಲ್ಲಿ ಅದೇ ರೀತಿಯಲ್ಲಿ ಎಲ್ಲ ಇಲ್ಲಿ ಮಕ್ಕಳಿಗೆ ಕೇವಲ ವಿದ್ಯಾಭ್ಯಾಸ ಅಲ್ಲ, ಪುಸ್ತಕದ ಇದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆ ಭಾಳ ಮುಖ್ಯವಾದ. ನೋಡಿ, 100% ಮಾರ್ಕ್ ತೆಗಿತಾರೆ. 100% ಮಾರ್ಕ್ ತೆಗೆದ ಮಕ್ಕಳೇ ಬುದ್ಧಿವಂತರಂತ ಹೇಳಲಿಕ್ಕಿಲ್ಲ, ಎಲ್ಲರೂ ಬುದ್ಧಿವಂತರಂತ ಹೇಳಲಿಕ್ಕಿಲ್ಲ. ಕೇವಲ 35 ಮಾರ್ಕ್ ತೆಗೆದವನು ಪಾಸಾದವನು, ಅವರಲ್ಲಿ ಎಷ್ಟೋ ಜನ ಬುದ್ಧಿವಂತರಿದ್ದಾರೆ. ಈಗ ಜಗತ್ತಿನಲ್ಲಿ ಭಾಳಷ್ಟು ಸಂಪಾದನೆ ಮಾಡಿದವರು ನೀವು ನೋಡಿದರೆ ಸಾವಿರಾರು ಉದಾಹರಣೆಗಳಿವೆ. ಆ ಲಾಸ್ಟ್ ಬೆಂಚಿನಲ್ಲಿ ಕೂತವರು, ಫೇಲ್ ಆದವರು, ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲದವರೇ ಈಗ ಉದ್ಯಮಿಗಳಾಗಿ ಹೈಯೆಸ್ಟ್ ಇನ್ಕಮ್ ಮಾಡುವವರೇ ಶಾಲೆಯಲ್ಲಿ ಫೇಲ್ ಆದವರು. ಹಾಗಂತ ಹೇಳಿ ಮಕ್ಕಳಿಗೆ ನಾನು ಎಲ್ಲ ನೀವು ಫೇಲ್ ಆಗಬೇಕು, ಕಡಿಮೆ ಮಾರ್ಕ್ ತೆಗೊಳ್ಬೇಕಂತ ಅಲ್ಲ. ನಾನು ಪೇರೆಂಟ್ಗಳಿಗೆ ಹೇಳುವುದೇನೆಂದರೆ, ಮಗ ಏನಾದರೂ ಮಾರ್ಕು ಕಡಿಮೆ ಆದ ಅಂತ ಆದರೆ ಮಕ್ಕಳನ್ನು ನಾವು ಯಾವತ್ತೂ ದೂಷಣೆ ಮಾಡಬಾರ್ದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮ್ಯಾಟ್ರ್ ಏನೆಂದರೆ, ಮಕ್ಕಳನ್ನು ಇನ್ನೊಂದು ಮಗುವಿನಲ್ಲಿ ನಾವು ಕಂಪೇರ್ ಮಾಡುವುದಲ್ಲ. ನೋಡು, ಆ ಎದುರು ಮನೆ ಹುಡುಗ ಆಗಿದ್ದಾನೆ, ಅವ 100% ಬಂತು, ನೀನು ಏನಾನು 50% ಬಂದಿದ್ದಿ. ಯಾವತ್ತೂ ಮಕ್ಕಳನ್ನು ಕಂಪೇರ್ ಮಾಡಬೇಡಿ. ಅದು ಅಂದರೆ ಮಕ್ಕಳಿಗೆ ತುಂಬ, ಯಾರಂದರೆ ಬೇರೆಯವರು ನಮ್ಮನ್ನು ಇನ್ಸಲ್ಟ್ ಮಾಡಿದರೂ ಪರವಾಗಿಲ್ಲ, ನಮ್ಮ ಹೆತ್ತವರು ನಮ್ಮನ್ನು ಇನ್ಸಲ್ಟ್ ಮಾಡಿದ ಕೂಡಲೇ ಭಾಳಷ್ಟು ಬೇಜಾರಾಗುತ್ತೆ. ಒಬ್ಬ ಹೇಳಿದಂತೆ, ನೋಡು ಆ ಎದುರು ಮನೆ ಹುಡುಗಿ, ಅವಳು 90%, ನೀನೇನೋ 30% ತೆಗೆದಿದ್ದಿ, ಅವಳನ್ನು ನೋಡು ಅಂತ. ಅದಕ್ಕೆ ಹುಡುಗ ಹೇಳ್ತಾನೆ, ಹೌದು ಅಪ್ಪಯ್ಯ, ನಾನು ಅವಳನ್ನು ನೋಡಿಯೇ ಫೇಲ್ ಆದ್ದು ಅಂತ. ಆದ್ದರಿಂದ ನಾವು ಇನ್ನೊಬ್ಬರನ್ನು ಕಂಪೇರ್ ಮಾಡುವುದಲ್ಲ. ನನಗೆ ಭಾಳ ಭಯ ಜಾದುಗಾರ ಗಣೇಶ್ರವ್ರದ್ದು. ಅವರು ಮಿನಿಸ್ಟರನ್ನೇ ಸ್ಟೇಜಿನಿಂದ, ಬಹುಶಃ ರಮನಾಥ ರೈಯನ್ನೇ ಇರಬೇಕು, ಸ್ಟೇಜಿನಿಂದ ಮಾಯ ಮಾಡಿಬಿಟ್ಟಿದ್ದಾರೆ. ನನಗೆ ಹೆದರಿಕೆ, ಎಲ್ಲಿಯಾದರೂ ನಮ್ಮನ್ನು ಇಲ್ಲಿ ಮಾಯ ಮಾಡಿ ಬಿಟ್ಟರೆ ನಾವು ಮನೆಗೆ ಹೋಗಬೇಕು. ಅವಕಾಶವನ್ನು ಕೊಟ್ಟಿದ್ದಾರೆ ರವೀಂದ್ರ ಶೆಟ್ಟರು. ಇವತ್ತು ಅವರನ್ನು ನೋಡುವಾಗ ನನಗೆ ಪಕ್ಕ ನೆನಪಾಗೋದು ಹೇಗೆಂದರೆ, ಬಿದಿರುಗೋಡ ಅಂತ ಉಂಟು ಆಗುಂಬೆಯಲ್ಲಿ ಒಂದು ಸಣ್ಣ ಹೋಟ್ಲು, ಅಲ್ಲಿ ಒಬ್ಬ ಏಕೋಪಾಧ್ಯಾಯ ಶಾಲೆಯಲ್ಲಿ ಮುಖೋಪಾಧ್ಯಾಯ ಅಂತ ಹೇಳಿದಾಗೆ ಒಬ್ಬರೇ ಇರೋದು. ಓಡಿ ಬಂದ, ಹಾಂ ಟೇಬಲ್ ಕ್ಲೀನ ಅಂತ, ಅವನೇ ಎಲ್ಲ ಒರೆಸಿ ಒಳಗೆ ಹೋದ. ಪುನಃ ಬಂದ, 4 ಚಹಾ 2 ಮಸಾಲೆ ಅಂತ, ಒಳಗೆ ಹೋಗಿ ಮಸಾಲೆ ಹಾಕಿದ. ಆಮೇಲೆ ಚಹಾ ಹಿಡ್ಕೊಂಡು ಅವನೇ ಬಂದ, ಮಸಾಲೆ ರೆಡಿ ಅಂತ. ಅಲ್ಲಿಂದ ಒಂದು ಇದು ಇರೋದು ಒಬ್ಬನೇ, ಎಲ್ಲ ಹೇಳೋದು ಅವನೇ, ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿ ಅಂತ. ನಾನು ಆಗದಿಂದ ಬಂದವ 3 ಗಂಟೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಸ್ಟೇಜಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇದರಲ್ಲಿ ರವೀಂದ್ರ ಶೆಟ್ಟರ್ ಓಡಾಡ್ತಾ ಇದ್ದಾರೆ. ಆಗ ನನಗೆ ಅವರು ನೆನಪಾಗುತ್ತೆ. ಇದರ ಅರ್ಥ ಏನೆಂದರೆ, ಭಾಳಷ್ಟು ಕಷ್ಟ ಇದೆ ಇಂಥ ಒಂದು ಪ್ರೋಗ್ರಾಮ್ ನೆರವೇರಿಸಲಿಕ್ಕೆ. ಅದು ಇವತ್ತು ನನ್ನನ್ನು ಇಲ್ಲಿ ಒಂದು ಅವಕಾಶ ಕೊಟ್ಟು, ತಮ್ಮ ಎದುರು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ. ವೇದಿಕೆಯಲ್ಲಿರುವಂತಹ ಎಲ್ಲ ಅಪೂರ್ವ ರತ್ನಗಳೇ, ಅದರಲ್ಲೂ ನಮ್ಮನ್ನು ಸೇರಿಸಿದಂತಹ ಬಹಳ ದೊಡ್ಡ ರತ್ನ ಶ್ರೀಯುತ ರವೀಂದ್ರ ಶೆಟ್ಟರವರು. ರತ್ನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾಗಿ, ಅವರಿಗೆ ಪ್ರೇರಕ ಶಕ್ತಿಯಾಗಿರುವಂತಹ ಜೋಡಿಸಿದವರು ಒಂದು ಮುತ್ತು, ಒಳ್ಳೆಯ ಮುತ್ತು, ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿಯವರು. ಯಾವಾಗಲೂ ಪ್ರೇರಕ ಶಕ್ತಿ ಇಲ್ಲದಿದ್ದರೆ ನಾವು ಗಂಡಸರಿಗೆ ಅಂತಲ್ಲ, ಗಂಡಸರ ಹಿಂದೆ ಹೆಂಗಸರು, ಹೆಂಗಸರ ಹಿಂದೆ ಗಂಡಸು, ಎಲ್ಲ ಯಾವಾಗಲೂ ಪ್ರೇರಕ ಶಕ್ತಿ ಸರಿಯಾಗಿದ್ದರೆ ಮಾತ್ರ ಎಲ್ಲವೂ ಚಟುವಟಿಕೆ ಸರಿಯಾಗಿ ಸಾಗಲಿಕ್ಕೆ ಸಾಧ್ಯ. ಹಾಗಾಗಿ ರವೀಂದ್ರ ಶೆಟ್ಟರಿಗೆ ಎಲ್ಲ ರೀತಿಯಲ್ಲಿ ಪ್ರೇರಕ ಶಕ್ತಿಯಾಗಿರುವಂತಹ ಅವರು ರತ್ನ, ಆದರೆ ಇವರು ಮುತ್ತು, ಮುತ್ತು ರತ್ನಗಳು ಸೇರಿದಂತಹ ಶ್ರೀಮತಿ ರವೀಂದ್ರ ಸೌಮ್ಯಾರ್ ಶೆಟ್ಟಿಯವರೇ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಮಿತ್ರರತ್ನಗಳು, ಇಷ್ಟಮಿತ್ರರು, ಬಂಧುಗಳು, ವಿದ್ಯಾರ್ಥಿಗಳೇ, ರತ್ನೋತ್ಸವ ಬಹಳ ಒಂದು ಅದ್ಧೂರಿಯ ಕಾರ್ಯಕ್ರಮವಾಗಿ, ಶಾಲೆಗೆ ಮಕ್ಕಳಿಗೆ ಸ್ಫೂರ್ತಿಯಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ಒಂದು ಅವಕಾಶವನ್ನು ನೀಡಿದ್ದಾರೆ. ನಾನು ವಿಶೇಷವಾಗಿ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿತ್ತು, ಆದರೂ ಬಂದಿದ್ದೇನೆ. ಯಾಕೆಂದರೆ ನಮ್ಮ ಪೊಸಕುರಲ್ ಬಳಗದಲ್ಲಿ ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ, ಅದರಲ್ಲೂ ವಿಶೇಷವಾಗಿ ಸೌಹಾರ್ದವಾಗಿ ನಾವು 3 ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಸೌಹಾರ್ದ ಇಫ್ತಾರ್, ಸೌಹಾರ್ದ ದೀಪಾವಳಿ, ಸೌಹಾರ್ದ ಕ್ರಿಸ್ಮಸ್. ಈ 3 ಕಾರ್ಯಕ್ರಮಗಳಲ್ಲಿ ಅವರೊಬ್ಬರು
ಕಾಯಂ ಅತಿಥಿ, ಅಲ್ಲಿ ಉಪಸ್ಥಿತಿ ಅಥವಾ ಅವರ ಒಂದು ಸಂಘಟನಾತ್ಮಕವಾಗಿ ಅವರನ್ನು ನಾವು ವೇದಿಕೆಯಲ್ಲಿ ಇರಿಸ್ತೇವೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಅವರು ಒಂದು ಒಳ್ಳೆಯ ಸ್ಫೂರ್ತಿ ಪ್ರೇರಕ ಶಕ್ತಿ. ಅವರನ್ನು ಅವರ ಕಾರ್ಯಕ್ರಮಕ್ಕೆ ತಪ್ಪಿಸಿಕೊಳ್ಳಬಾರದು ಎನ್ನುವ ಕಾರ್ಯಕ್ರಮಕ್ಕಾಗಿ ಬಂದವನು ಇಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಅವರು ನೀಡುತ್ತಾ ಇದ್ದಾರೆ. ಒಳ್ಳೊಳ್ಳೆಯ ಸಮಾಜದ ಮುತ್ತುಗಳನ್ನು ಆರಿಸಿ ಅವರಿಗೆ ಸಮ್ಮಾನ ಗೌರವ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಈ ವರ್ಷ ಪ್ರಶಸ್ತಿಯನ್ನು ಪಡೆದವರು ನಮ್ಮ ಆತ್ಮೀಯರು ಶ್ರೀಯುತ ಕುದ್ರೋಳಿ ಗಣೇಶ್ ಅವರು. ನಮಗೆ ವೃತ್ತಿ ಸಂಬಂಧವೂ ಇದೆ, ಅವರ ಆ ಒಂದು ಪರಿಚಯವಿದೆ. ನಾವು ಒಳ್ಳೆಯ ಮಿತ್ರರು, ಆದರೆ ನಾವು ವರ್ಷಕ್ಕೊಮ್ಮೆ ಮಾತನಾಡಿಕೊಳ್ಳೋದು ಬಹಳ ಕಡಿಮೆ. ಆದರೆ ಅವರ ವೃತ್ತಿ ಜೀವನ ಮತ್ತು ನನ್ನ ವೃತ್ತಿ ಜೀವನ ಒಂದು ಕಾಲಘಟ್ಟದಲ್ಲಿ ಇಬ್ಬರು ಜೊತೆಯಾಗಿದ್ದೆವು. ಅಂತಹ ಕಾಲಘಟ್ಟದಿಂದ ಇದುವರೆಗೂ ಆ ಪರಿಚಯ ಬೆಳೆದು ಬಂದಿದೆ. ಅವರು ಒಂದು ಒಳ್ಳೆಯ ಜಾದು ಜಗತ್ತಿನಲ್ಲಿ ಒಳ್ಳೆಯ ಶಕ್ತಿಯಾಗಿ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಅವರ ಜಾದು ಪ್ರಪಂಚ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತವನ್ನು ಬೆಳಗಿಸಲಿ ಅಂತ ಹೇಳಿಕೊಳ್ತಾ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ರತ್ನೋತ್ಸವ ಮತ್ತಷ್ಟು ಯಶಸ್ವಿಯಾಗಲಿ, ಇಂತಹ ಕಾರ್ಯಕ್ರಮಗಳಿಗೆ ಪ್ರೇರಕ ಶಕ್ತಿಯಾಗಿ ಎಲ್ಲ ವೇದಿಕೆ ಎದುರಿರುವವರು ಬಹಳ ಅಗತ್ಯ. ಯಾಕೆಂದರೆ ನಾವೇನು ಮಾಡಿದರೂ ಅದನ್ನು ನೋಡುವವರು, ಅದಕ್ಕೆ ಸ್ಫೂರ್ತಿ ತುಂಬುವವರು ಬೇಕಾಗ್ತದೆ. ಅಂತಹ ಸ್ಫೂರ್ತಿ ತುಂಬುವಂತಹ ಎಲ್ಲ ಜನಶಕ್ತಿಗಳಿಗೆ ವಂದಿಸುತ್ತಾ, ಅವಕಾಶಕ್ಕಾಗಿ ಶ್ರೀಯುತ ರವೀಂದ್ರ ಶೆಟ್ಟಿಯವರಿಗೆ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಈ ರತ್ನೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ರತ್ನವನ್ನು ಹೆಕ್ಕಿ ಒಂದು ಅವರಿಗೆ ಅಭಿನಂದಿಸಿದ್ದಾರೆ. ನಿಜವಾಗಿ ಅವರು ಒಂದು ಅನರ್ಘ್ಯ ರತ್ನ, ಅವರಿಗೆ ನನ್ನ ಅಭಿನಂದನೆಗಳು. ಹಾಗೂ ನಮಗೂ ಮತ್ತು ಈ ಒಂದು ಸಂಸ್ಥೆಗೂ ನಿಕಟ ಸಂಪರ್ಕ ಇದೆ. ಯಾಕೆ ಹೇಳಿದರೆ ಹೋದ ವರ್ಷ ನಮ್ಮದು ಕನ್ನಡ ಸಾಹಿತ್ಯ ಸಮ್ಮೇಳನ ಇವರ ಕೇಂದ್ರದಲ್ಲಿ ಆಗಿತ್ತು, ಇದೇ ಸ್ಕೂಲ್ನಲ್ಲಿ ಆಗಿತ್ತು. ಅದಕ್ಕೂ ನಮಗೆ ಒಳ್ಳೆಯ ಒಂದು ಮಕ್ಕಳಿಂದಲೂ ಹೆತ್ತವರಿಂದಲೂ ಹಾಗೂ ಶಾಲೆಯ ಎಲ್ಲ ಅಧ್ಯಾಪಕರಿಂದ ಹಾಗೂ ನಮ್ಮ ರವೀಂದ್ರಣ್ಣ ಹಾಗೂ ಸೌಮ್ಯ ಇವರ ಒಂದು ಸಹಕಾರದಿಂದ ಬಹಳ ಒಳ್ಳೆಯ ಸಮ್ಮೇಳನ ನಡೆದಿತ್ತು. ಹಾಗಾಗಿ ನನಗೆ ಒಂದು ಕಾರ್ಯಕ್ರಮ ಇದ್ದರೆ ಬರಲೇಬೇಕು ಎಂಬ ಒಂದು ಆತ್ಮೀಯತೆಯಿಂದ ಬಂದಿದ್ದೇನೆ. ನಿಜವಾಗಿ ವೇದಿಕೆಗೆ ನಮಗೆ ಅಗತ್ಯ ಇರಲಿಲ್ಲ, ನಾವೊಂದು ಪ್ರೀತಿಯಿಂದ ಬಂದಿದ್ದೇವೆ. ಅವರಿಗೆ ಇಂಥ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದರು ನಮಗೆ, ಅವರಿಗೆ ನಾನು ವಂದಿಸ್ತಾ ನಮ್ಮ ಮುಂದಿನ ಈ ವರ್ಷದ ಕಾರ್ಯಕ್ರಮ ನಾಡ್ದು 29ಕ್ಕೆ ಸೈಂಟ್ ಆಗ್ನೆಸ್ ಕಾಲೇಜ್ನಲ್ಲಿ ನಡೀಲಿಕ್ಕಿದೆ ಸಾಹಿತ್ಯ ಸಮ್ಮೇಳನ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು. ಯಾಕೆ ಹೇಳಿದರೆ ನಿಮ್ಮನ್ನು ಪ್ರತಿಯೊಬ್ಬರನ್ನು ಕರೆಯಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಮೊನ್ನೆಯ ಹೋದ ವರ್ಷ ಬಂದ ಕಾರ್ಯಕ್ರಮದಲ್ಲಿ ನಾವು ಹೇಗೆ ಭಾಗವಹಿಸಿದ್ದೀರೋ ಅದೇ ರೀತಿ ಈ ವರ್ಷವೂ ಸೈಂತ ಆಗ್ನೆಸ್ ಕಾಲೇಜ್ನಲ್ಲಿ ನಾಡ್ದು 29ಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕಿದೆ. ತಾವೆಲ್ಲರೂ ಬರಬೇಕು ಅಂತ ನಾನು ಎಲ್ರಿಗೂ ಕರೆಯನ್ನು ಕೊಟ್ಟು, ನನ್ನ ಆತ್ಮೀಯರಾದ ಭುವನೇಶ್ವರ್ ಹೆಗ್ಡೆರು ಇವರು ಅಧ್ಯಕ್ಷತೆ ವಹಿಸಿದ್ದಾರೆ. ನನಗೆ ನಿಜವಾಗಿ ಬೆಳಿಗ್ಗೆ ಬರಬೇಕಂತ ಬಹಳ ಆಸೆ ಇತ್ತು. ಅವರ ಮಾತನ್ನು ಕೇಳುವುದು ಹೇಳಿದರೆ ಬಹಳ ಒಂದು ಸಂತೋಷ. ಆದರೆ ಇವತ್ತು ಅನಿವಾರ್ಯವಾಗಿ ಬರಲಿಕ್ಕೆ ಆಗಲಿಲ್ಲ. ಆದರೂ ಈ ಸಂಜೆ ಹೊತ್ತಾದರೂ ಬಂದು ಅವರನ್ನು ನಾನು ಅಭಿನಂದಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ. ಹಾಗೂ ಇದರಲ್ಲಿ ಎಲ್ಲರೂ ಸಹಕಾರ ನೀಡಿ ಈ ರತ್ನೋತ್ಸವವನ್ನು ಇಷ್ಟೊಂದು ವಿಜೃಂಭಣೆಯಿಂದ ನಡೆಸಿದ್ದೀರಿ. ಈ ಒಂದು ಜನಸ್ತೋಮ ನೋಡುವಾಗಲೇ ಸಂತೋಷ ಆಗ್ತದೆ. ಯಾಕೆ ಹೇಳಿದರೆ ಯಾವುದೇ ಕಾರ್ಯಕ್ರಮ ಮಾಡುವಾಗ ನಮಗೆ ಸಭಿಕರು ಮುಖ್ಯ. ಅದು ಸಭಿಕರಿಂದ ಇಂಥ ಒಂದು ನಮಗೆ ಸಹಕಾರ ಸಿಕ್ಕಿದರೆ ಎಂಥ ಕಾರ್ಯಕ್ರಮ ಮಾಡಲಿಕ್ಕೂ ಸಾಧ್ಯ ಎಂಬುದು ಇಲ್ಲಿ ಇವರಿಗೆ ರತ್ನೋತ್ಸವ ಕಾರ್ಯಕ್ರಮ ಮಾಡಿದ ರವೀಂದ್ರ ಶೆಟ್ಟಿ ದಂಪತಿಗಳಿಗೆ ಇಷ್ಟೊಂದು ಅಭಿಮಾನದಿಂದ ನೀವೆಲ್ಲರೂ ಬಂದಿದ್ದೀರಿ. ನಿಮಗೂ ಅಭಿನಂದಿಸಿ. ಪಕ್ಕದಲ್ಲಿದ್ದಾನೆ ಅಂದರೆ ಎಲ್ಲ ಮಾಯ ಮಾಡಿಬಿಡ್ತಾನಂತ ನನಗೆ ಸಹ ಹೆದರಿಕೆ ಇತ್ತು. ಮಾಡಿದರೂ ಮಾಡಲಿ ಅಂತ ಕೂಡ ಅಪೇಕ್ಷೆ ಕೂಡ ಇತ್ತು. ಸಭಾಧ್ಯಕ್ಷರು ಕಾಣೆಯಾಗಿದ್ದಾರೆ ಅಂತ ಹೋಗ್ಬಿಡೋಣ ಅಂತಲಾಗ ಮನೆ ಕಡೆ. ಬೆಳಗ್ಗೆ 8 ಗಂಟೆಗೆ ಕರ್ಕೊಂಡು ಬಂದು ಕೂರಿಸಿದ್ದಾನೆ ರವೀಂದ್ರ. ಅವರು ಮಾಯ ಮಾಡಲಿಲ್ಲ, ಆದರೆ ಹಿಂದಿನ ತಿಂಗಳು ಆಗಬೇಕಾದ 27ನೇ ತಾರೀಕಿನ ಡೇಟನ್ನು ಮಾಯ ಮಾಡಿದರು ಅವರು. ಇವತ್ತು ಡೇಟು ಬದಲಾಗಿದೆ. ತುಂಬ ಸಂತೋಷ ಆಗಿದೆ. ನಿಮ್ಮೆಲ್ಲರ ನಡುವೆ ಒಂದು ಇಡೀ ದಿನವನ್ನು ಕಳೆಯಲಿಕ್ಕೆ ನನಗೆ ಅವಕಾಶವನ್ನು ನನ್ನ ಶಿಷ್ಯ ಮಾಡಿಕೊಟ್ಟ. ನಾನು ಶಿಷ್ಯ ಅನ್ನೋದನ್ನು ಅಂಡರ್ಲೈನ್ ಮಾಡಿ ಹೇಳ್ತಾ ಇರ್ತೇನೆ. ನಾವು ಬೆಳಗ್ಗೆ ನಾನು ಮಾತನಾಡುವಾಗ ಹೇಳಿದೆ, ಕೊನೆಯ ದಿನ ಅವ್ರಿಗೆ ಏನು ಹೇಳಿ ನಾವು ಬೀಳ್ಕೊಡ್ತೇವೆ ಮಕ್ಕಳನ್ನು ಅಂತ. ಎಲ್ಲರನ್ನು ಒಂದೇ ರೀತಿ ನೋಡಿ, ಬೇರೆಯವರಿಗೆ ಉಪಕಾರ ಮಾಡಲಿಕ್ಕೆ ಆಗದೇ ಇದ್ದರೆ ಅಪಕಾರವಾದರೂ ಮಾಡಬೇಡಿ, ಇಂಥ ಕೆಲವು ಹಿತವಚನವನ್ನು ಹೇಳಿ ನಾವು ಕಳಿಸಿಕೊಡ್ತೇವೆ. ಅದನ್ನು ಕೇಳಿಸ್ಕೊಂಡಿದ್ದಾನೆ ರವೀಂದ್ರ ಅಂತ ನಾನು ಬೆಳಿಗ್ಗೆ ಹೇಳಿದ್ದೆ. ಶುರುವಿನ ದಿನ ನಾವು ಇನ್ನೊಂದು ಮಾತು ಹೇಳ್ತೇವೆ. ನೋಡಿ ಮಕ್ಕಳೇ, ಹೊಸದಾಗಿ ಬಂದಿದ್ದೀರಿ ನೀವು, ಪಟಿಂಗರ ಸಹವಾಸ ಮಾಡಬಾರದು ಅಂತ ಒಂದು ಲಾವಣಿ ಇತ್ತು. ನೀವು ಯಾರ ಸಹವಾಸ ಮಾಡ್ತೀರೋ
ಅವರು ನಿಮ್ಮ ಬದುಕನ್ನು ರೂಪಿಸ್ತಾರೆ. ಒಳ್ಳೆಯವರ ಸಹವಾಸ ಮಾಡಿ, ಒಳ್ಳೆಯವರ ಫ್ರೆಂಡ್ಶಿಪ್ ಮಾಡಿ ಅಂತ ಶುರುವಿನ ದಿನ ನಾನು ಹೇಳ್ತೇನೆ. ಅದನ್ನು ಕೂಡ ರವೀಂದ್ರ ಕೇಳಿಸ್ಕೊಂಡಿದ್ದಾನೆ ಅನ್ನೋದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಏರಿಯ ಲಕ್ಷ್ಮೀನಾರಾಯಣ ಆಳ್ವಾರ ಅಂಥವರ ಮಾರ್ಗದರ್ಶನವನ್ನು ಅವನು ಪಡ್ಕೊಂಡಿದ್ದಾನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೌರವವನ್ನು ತಂದಂಥ ಅನೇಕ ಹಿರಿಯ ಸಾಹಿತಿಗಳನ್ನು ಈ ವೇದಿಕೆ ಮೇಲೆ ಸನ್ಮಾನಿಸಲಾಗಿದೆ. ನಾನು ಕೂಡ ಪಾಲ್ಗೊಂಡಿದ್ದೆ ಅದರಲ್ಲಿ. ಅಂಥವರೆಲ್ಲರ ಸಹವಾಸದಲ್ಲಿ ಒಳ್ಳೆಯದೇ ಆಗುವಂಥದ್ದು. ಲೇಸೆ ಕೇಳಿಸಲಿ ಕಿವಿಗೆ, ಕಣ್ಣುಗಳಿಗೆ ಲೇಸೆ ಕಾಣಲಿ ಅಂತ ಬೇಂದ್ರೆ ಹೇಳ್ತಾರೆ. ಹಾಗೆ ಒಳ್ಳೆಯದನ್ನು ನೋಡುವಂತಹ, ಒಳ್ಳೆಯದನ್ನು ನಾವೇ ಹೇಳುವಂತಹ, ಒಳ್ಳೆಯದನ್ನು ಮಾತ್ರ ಆಶಿಸುವಂತಹ ಒಳ್ಳೆಯ ತನ ಈ ನಮ್ಮ ನೆಲದ ಗುಣ. ಅದನ್ನು ನಾವು ಪೋಷಿಸಿಕೊಂಡು ಬರಬೇಕು. ಮಕ್ಕಳಿಗೆ ಈ ಥರದ ಇವತ್ತು ಯಕ್ಷಗಾನವನ್ನು ತೋರಿಸಿದರು. ಯಕ್ಷಗಾನ ಏನ್ರಿ, ಮಕ್ಕಳಿಗೆ ಏನು ಅರ್ಥ ಆಗ್ತದೆ ಅಂತಲ್ಲ, ಅರ್ಥ ಆಗಲಿ ಬಿಡಲಿ, ಅಲ್ಲೊಬ್ಬ ದುಷ್ಟ ಪಾತ್ರ ಬರ್ತದೆ, ರಾಕ್ಷಸ ಪಾತ್ರ, ರಾಕ್ಷಸ ಪಾತ್ರಕ್ಕೆ ಕೊನೆಯಲ್ಲಿ ಏನಾಯಿತು, ಎಲ್ಲರನ್ನ ಸಂರಕ್ಷಣೆ ಮಾಡುವ ದೇವರು ಎಲ್ಲರನ್ನ ರಕ್ಷಣೆ ಮಾಡ್ತಾನೆ. ಅದು ನಾನು ಹಾಸ್ಯವನ್ನು ಬರೀತೇನೆ, ಹಾಸ್ಯ ಮತ್ತು ಆಧ್ಯಾತ್ಮ ಒಂದು ನಾಣ್ಯದ ಎರಡು ಮುಖ ಅಂತ ಹೇಳ್ತಾರೆ. ದಾಸರು, ಚಿಂತಕರು, ದಾರ್ಶನಿಕರು ಹೇಳಿದ್ದೇನು, ತಲ್ಲಣಿಸದಿರು ಖಂಡ್ಯ ತಾಳು ಮನವೇ. ನಾವು ಬೆಳಿಗ್ಗೆ ದುರುಸು ಅಂತ ಒಂದು ಶಬ್ದ ಬಳಸಿದೆ, ದುರುಸುಗಳಾಗೋದು ಬೇಡ ನಾವು, ಅಲ್ಲೇ ಅಲ್ಲೇ ಕೂಲ್ ಕೂಲ್ ಅಂತ ಏನು ಹೇಳ್ತೀರಿ, ಹಾಗೆ ಕೂಲಾಗಿ ನಾವು ಜೀವನವನ್ನು ನಮ್ಮ ಕುಟುಂಬವನ್ನು ಎಡಪಡಿತಾ ಇದ್ದ ತುಂಬ ಸುಂದರವಾಗಿ ಹೇಳಿದರು. ನಮ್ಮ ಕುಟುಂಬ ವ್ಯವಸ್ಥೆ, ನಾವಿವತ್ತು ಇಂಡಿಯಾದ ಬಗ್ಗೆ ತುಂಬ ಹೇಳ್ಕೊಳ್ತೇವಲ್ಲ, ಇಂಡಿಯಾದ ಸಾಧನೆಯ ಹಿಂದೆ ಇರುವಂಥದ್ದು ನಮ್ಮ ಕುಟುಂಬ ವ್ಯವಸ್ಥೆ. ಕುಟುಂಬ ವ್ಯವಸ್ಥೆ ಗಟ್ಟಿಯಾಗಿರೋದ್ರಿಂದ ಇಷ್ಟೊಂದು ಸಾಧನೆಯನ್ನು ನಮ್ಮಲ್ಲಿ ಮಾಡೋದಕ್ಕೆ ಸಾಧ್ಯವಾಗಿದೆ. ಆ ಕುಟುಂಬ ವ್ಯವಸ್ಥೆಗೆ ಇವತ್ತು ಪೆಟ್ಟು ಬೀಳ್ತಾ ಇರೋದ್ರಿಂದ ನಮ್ಮ ಮಕ್ಕಳನ್ನು ನಾವು ತುಂಬ ಜಾಗೃತೆಯಾಗಿ ಬೆಳೆಸಬೇಕಾದಂಥ ಸಂದರ್ಭ. ಅಧ್ಯಕ್ಷೀಯ ಭಾಷಣ ಒಂದೆರಡು ಅನುಭವಗಳನ್ನು, ಯಾಕಂದರೆ ಬೆಳಗ್ಗೆಯಿಂದ ನನಗೆ ಪೇಟ ಇಟ್ಟರು, ದೊಡ್ಡ ಬಾಜಾ ಭಜಂತ್ರಿಯ ಮೂಲಕ ನನ್ನನ್ನು ಕರ್ಕೊಂಡು ಬಂದರು. ಇದನ್ನೆಲ್ಲ ನಾನು ಹಾಸ್ಯಲೇಖನದಲ್ಲಿ ತಮಾಷೆ ಮಾಡಿದವಳು. ಪೇಟ ಇಡೋದು, ಹಾರ ಹಾಕೋದು, ಶಾಲು ಹೊದಿಸೋದು, ಈ ಮೆರವಣಿಗೆ ಮಾಡೋದು, ಇದೆಲ್ಲ ನನ್ನ ಹಾಸ್ಯಲೇಖನದಲ್ಲಿ ಬಂದು ಹೋಗಿದೆ. ಆದರೆ ಈಗ ನನ್ನ ಮೇಲೆ ನಾನು ಹಾಸ್ಯಲೇಖನ ಬರ್ಕೋಬೇಕಾಯ್ತಲ್ಲ ಅಂತ ನನಗೆ ಒಂದು ಕ್ಷಣ ಅಳುಕಾಯಿತು. ಆದರೆ ನಾನು ಸಮಾಧಾನ ಮಾಡಿಕೊಂಡೆ, ಈ ಗೌರವ ಭುವನೇಶ್ವರಿ ಹೆಗಡೆಗೆ ಅಲ್ಲ, ಹಾಸ್ಯ ಸಾಹಿತ್ಯಕ್ಕೆ. ಯಾಕೆ ನನ್ನನ್ನು ಕರೆದಿರೋದು, ನಾನು ಹೆಚ್ಚೇನೂ ಅಲ್ಲ, ನಾನು ಬರೆದಿರುವ ಪುಸ್ತಕಗಳನ್ನು, ನಾನು ಮಾಡಿರುವ ಭಾಷಣಗಳನ್ನು ಮೆಚ್ಚಿಕೊಂಡು ಅದರಲ್ಲೇನೋ ಒಂದನ್ನು ಅವರು ಒಪ್ಪಿಕೊಂಡು ನನಗೆ ಕರೆದು ಗೌರವಿಸಿದ್ದಾರೆ ಅಂತ ನಾನು ಅಂದುಕೊಂಡು, ಈ ಎಲ್ಲ ಹಿರಿಯರಿಗೆ, ನಾನು ದಕ್ಷಿಣ ಕನ್ನಡಕ್ಕೆ ಬಂದಾಗ ತುಂಬ ಹಿರಿಯ ಸಾಹಿತಿಗಳು ಇದ್ದರು ಇಲ್ಲಿ, ಏರಿಯ ಲಕ್ಷ್ಮೀನಾರಾಯಣ ಇದ್ದರು. ನಾನು ನಮ್ಮ ನನ್ನ ಕಾಲೇಜಿನಲ್ಲಿಯೇ ಪಂಜೆ ಮಂಗೇಶ್ರಾಯರು ಪಾಠ ಮಾಡಿದ್ರಂತೆ, ಮಂಜೇಶ್ವರ ಗೋವಿಂದ ಪೈಗಳು ಅಲ್ಲಿದ್ದರು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಇಂಥ ಇವೆಲ್ಲ ಹೆಸರುಗಳು ಒಂದು ಸುಮ್ಮನೆ ಒಂದು ಹೆಸರಲ್ಲ, ಒಂದು ಮೌಲ್ಯವನ್ನು ಬದುಕಿ ಹೋದಂತೆ. ಇದಿನಬ್ಬ ಅವ್ರ ಹೆಸರೆಲ್ಲ ಕೇಳಿದ್ದೀರಾ? ತಾಯಿಯಂದ್ರೆ ಕೇಳ್ತಾ ಇದ್ದೀನಿ ನಾನು. ಇದಿನಬ್ಬ ಅಂತ ಒಬ್ಬ ಕವಿ ಇದ್ದರು, ಅವರು ಹೌದು ನೆನಪಿರೋರಿಗೆ ನೆನಪಿದೆ, ಶುದ್ಧ ಕನ್ನಡವನ್ನು ಮಾತನಾಡುವ ಮುಸ್ಲಿಂ ನಾನು ನೋಡುವಂತಹ ಒಬ್ಬ ಬಂದು ಅವರು ನಮ್ಮ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡ್ರು ಅಂದರೆ, ಶುದ್ಧ ಕನ್ನಡದಲ್ಲಿ ಒಂದು, ಈಗ ಯಾರಾದರೂ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡ್ರು ಅಂದರೆ ನಮಗೆ ಕೈಕಾಲು ನಡುತ್ತದೆ, ಏನು ಭಾಷೆ ಬರ್ತದೋ ಅಂತ. ಇದಿನೊಬ್ಬ ಅವರು ನಿಂತರು ಅಂದರೆ ಒಂದು ಪೋಯಮ್, ಒಂದು ಪದ್ಯ ಬರದೇ ಅವರು ಹೇಳೋದು, ನಮ್ಮ ಮಂಗಳೂರಿಗೆ ಇಂಥ ತೊಂದರೆ ಆಗಿದೆ ಅಂತ ಹೇಳಬೇಕಾಗಿದೆ, ಫ್ಲೈಓವರ್ ಆಗುತ್ತಾ ಇಲ್ಲ ಅಂತ ಹೇಳಬೇಕಾಗಿದೆ, ಅದನ್ನು ಒಂದು ಕವಿತೆಯಲ್ಲಿ ಹೇಳುವಂತಹ ಇದಿನೊಬ್ಬರಿದ್ದರು. ಅವರ ಕನ್ನಡವನ್ನು ನಾನು ಕೇಳಿದ್ದೇನೆ. ತುಂಬ ಒಳ್ಳೆಯ ಕವಿಗಳು, ತುಂಬ ಕಾರಂತರಂತಹ ನಿಷ್ಠುರ ಜೀವಿಗಳು ಇವರೆಲ್ಲ ಆಗಿ ಹೋದ ಈ ನೆಲದಲ್ಲಿ ಕನ್ನಡಕ್ಕೆ ಮನ್ನಣೆಯನ್ನು ಕೊಡ್ತಾ ಇರುವಂಥ ಆಂಗ್ಲ ಮಾಧ್ಯಮ ಶಾಲೆ, ನಾನು ಬೆಳಗ್ಗೆ ಇದನ್ನು ಹೇಳಿದ್ದೇನೆ, ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಂದು ಕನ್ನಡಕ್ಕೆ ಅಗ್ರಸ್ಥಾನ ಬರ್ತದೋ ಆಗ ನಮ್ಮ ಕನ್ನಡ ಉಳಿತದೆ. ಯಾಕಂದರೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ನಾವು ಇಲ್ಲ, ಆಂಗ್ಲ ಮಾಧ್ಯಮ ಶಾಲೆಗಳೇ ಕನ್ನಡವನ್ನು ಉಳಿಸಬೇಕಾದಂಥ ಪರಿಸ್ಥಿತಿ ಬಂದಿರೋದ್ರಿಂದ ರತ್ನೋತ್ಸವದಲ್ಲಿ ನಾನು ತುಂಬ ಪ್ರೀತಿಯಿಂದ ಪಾಲ್ಗೊಂಡಿದ್ದೇನೆ, ತುಂಬ ಅಭಿಮಾನದಿಂದ ಪಾಲ್ಗೊಂಡಿದ್ದೇನೆ. ನನಗೆ ವಹಿಸಿದಂಥ ಈ ಜವಾಬ್ದಾರಿಯನ್ನು ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೃತಜ್ಞತೆಯಿಂದ ಸ್ವೀಕರಿಸಿ, ಒಂದು ಸಭಾಧ್ಯಕ್ಷತೆ, ಸಮ್ಮೇಳನ ಸರ್ವಾಧ್ಯಕ್ಷತೆ ಯಾವ ಮುಹೂರ್ತದಲ್ಲಿ ಅವನು ಕರೆದ್ನೋ, ಈಗಿನ್ನು ಮೂರು ಸಮ್ಮೇಳನಗಳಿಗೆ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರು ಯಾರು ಕರೀರಿ, ಆ ಭುವನೇಶ್ವರಿ ಹೆಗಡೆ ರಿಟೈರ್ ಆಗಿ ಕೂತಿದ್ದಾರೆ. ಈ ಥರದ ಇನ್ನು ಮೂರು ಸಮ್ಮೇಳನಗಳಿಗೆ ಸರ್ವಾಧ್ಯಕ್ಷತೆ ಇದೆ. ಜಾದೂಗಾರ ನೀವು ಬರಬೇಕು ನನ್ನ ಜೊತೆಗೆ, ನಡುವೆ ಒಂದು ಮೂರು ತಾಸು ನನ್ನನ್ನು ಮಾಯ ಮಾಡಬೇಕು ನೀವು. ಹೌದು, ಎಷ್ಟು ಹೆಮ್ಮೆಯಿಂದ ನಾವು ಅವರನ್ನು ನೋಡುವಾಗ ಟಿ ವಿಯಲ್ಲಿ, ನಮ್ಮ ಊರಿನವರು, ನಮ್ಮ ಊರಿನ ಪ್ರತಿಭೆ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ನಮಗೆ ಹೆಮ್ಮೆ ಆಗ್ತದೆ. ಅಂಥ ಅನೇಕ ಪ್ರತಿಭೆಗಳು ಈ ಮಕ್ಕಳಲ್ಲಿ ಬೆಳೆದು ಬರೋದಕ್ಕೆ ಸಾಧ್ಯ ಇದೆ. ಟೀಚರ್ನವರು ರವೀಂದ್ರ ಏಕಾಕಿ ಅಂತ ಹೇಳಿದರು, ಖಂಡಿತ ಅಲ್ಲ, ಏಕ ವ್ಯಕ್ತಿ ಆಳ್ವರೇ. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ ಸೌಮ್ಯ ಅವರ ಟೀಮು, ಮತ್ತು ಶಿಕ್ಷಕರು, ಶಿಕ್ಷಕಿಯರು,
ಎಲ್ಲರೂ ಒಂದು ಟೀಮ್ ಕಟ್ಕೊಂಡು ಅವರಿಗೆ ಬೆಂಬಲ ಆಗಿದ್ದರಿಂದ ಅವನು ಅಷ್ಟು ಚಟುವಟಿಕೆಯಿಂದ ಓಡಾಡ್ಕೊಂಡಿದ್ದಾನೆ. ಇಲ್ಲಾಂದರೆ ಅವನಿಗೂ ಮಾಯ ಆಗೋಣ ಅಂತ ಅನ್ನಿಸ್ತಿತ್ತೋ ಏನೋ ಗೊತ್ತಿಲ್ಲ. ಇಂಥ ಒಂದು ಟೀಮ್ ವರ್ಕ್ ಇದ್ದಾಗ ಈ ಸಾಹಿತ್ಯ ಯಾಕೆ, ಈ ಕವಿತೆ ಯಾಕೆ ಅಂತ ಕೇಳೋರಿದ್ದಾರೆ ನಮ್ಮಲ್ಲಿ. ನಿಮ್ಮ ಕವಿಗಳ ಬಗ್ಗೆಲ್ಲ ನಮಗೆ ನಂಬಿಕೆ ಗೌರವ ಇದೆ, ಆದರೆ ಒಂದು, ನೀವು ಕವಿಗಳು ಸುಳ್ಳು ಹೇಳ್ತೀರಿ ಅಂತ ಒಂದು ಸಲ ನನ್ನ ಹತ್ರ ಹೇಳಿದರು. ಹೌದು, ಕವಿಗಳು ಸುಳ್ಳು ಹೇಳ್ತಾರೆ. ಎಂಥ ಸುಳ್ಳುಗಳನ್ನು ಹೇಳಿದ್ದಾರೆ? ನೀವು ಹೇಳ್ತೀರಿ ಅವನು ಕಪಿಯಂತೆ, ಅದು ಬೆಟ್ಟವನ್ನೇ ಹೊತ್ಕೊಂಡು ಬಂತಂತೆ ಅಂತ ಹೇಳ್ತೀರಿ, ಸಮುದ್ರವನ್ನು ಹಾವು ಹಾಕಿ ಕಡಿದ್ರು ಅಂತ ಹೇಳ್ತೀರಿ. ಇಂಥದ್ದೆಲ್ಲ ಸುಳ್ಳು ಹೇಳ್ತಿರಲ್ಲ ನೀವು, ನಂಬಬೇಕಾ ನಾವು ಅಂತ ನಮ್ಮ ಯುವಕರು ನನಗೆ ಕೇಳಿದರು. ಆಗ ನಾನು ಹೇಳಿದೆ, ಕವಿಗಳು ಹೇಳುವ ಸುಳ್ಳು ಪ್ರಾಣಾಂತಿಕವಾದ ಸುಳ್ಳು ಅಲ್ಲ. ಪ್ರಾಣವನ್ನು, ನಮ್ಮ ಜೀವನವನ್ನು ಬೆಳಗುವಂತಹ, ನಮ್ಮ ಜೀವನಕ್ಕೆ ಒಳ್ಳೆಯದನ್ನು ಕಲ್ಯಾಣವನ್ನು ಕಲ್ಪಿಸಿಕೊಡುವಂತಹ ಸುಳ್ಳಲ್ಲ ಅದು, ಕವಿ ಕಲ್ಪನೆ ಅಂತ ಹೇಳ್ತೇವೆ. ಪ್ರಾಣಕ್ಕೆ ಎರವಾದ ಸುಳ್ಳನ್ನು ನಾವು ಬುದ್ಧಿವಂತರ ಜಿಲ್ಲೆಯವರು ಅನುಭವಿಸಿದ್ದೇವೆ. ಮೋಹನ ಅಂತ ಹೆಸರು ಕೇಳಿದ್ದೀರಿ ಎಲ್ಲರೂ, ದಿನನಿತ್ಯ ಪತ್ರಿಕೆಯಲ್ಲಿ ಬಂದ ಅವನು ಹೆಸರು ಮೋಹನ ಅಂತ ಬೇರೆ ಇಟ್ಕೊಂಡಿದ್ದಾನೆ. ಅವನು ಸುಳ್ಳು ಹೇಳಿದ ಒಂದೇ ಸುಳ್ಳು. ಕವಿಗಳು ನೂರಾರು ಥರ ಸುಳ್ಳು ಹೇಳ್ತೇವೆ ನಾವು, ಮೋಹನ ಹೇಳಿದ್ದು ಒಂದೇ ಸುಳ್ಳು, ಕಲ್ಪನೆ ಅಲ್ಲ ಇದು. ಇದ್ದಾನೆ ಅವನು ಜೈಲಲ್ಲಿ, ಅವನಿಗೆ ಮರಣದಂಡನೆ ವಿಧಿಸಲಾಗಿದೆ. ನಾವು ಮರಣದಂಡನೆಗೆ ಖುಷಿ ಪಡಬಾರ್ದು, ಆದರೂ ಕೂಡ ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೆ. ಬುದ್ಧಿವಂತರ ಜಿಲ್ಲೆಯ 20 ಯುವತಿಯರಿಗೆ ಒಂದೇ ಸುಳ್ಳನ್ನು ಹೇಳಿದ್ದಾನೆ ಆ ಮೋಹನ, ದಿನಪತ್ರಿಕೆಯಲ್ಲಿ ಬರ್ತಾ ಇತ್ತು. ಅವನು ಹೇಳಿ ಸುಳ್ಳೇನು, ಯಾರ ಮನೆಯಲ್ಲಿ ಬಡತನ ಇದೆಯೋ, ಯಾರ ಮನೆಯಲ್ಲಿ ಹೆಣ್ಮಕ್ಳನ್ನು ಮದುವೆ ಮಾಡದ ಸ್ಥಿತಿ ಇದೆಯೋ ಅಂಥ ಮನೆಯ ಹೆಣ್ಮಕ್ಳನ್ನು ಪರಿಚಯ ಮಾಡಿಕೊಂಡಿದ್ದಾನೆ. ಅವ್ರ ಹತ್ರ ಹೋಗಿ ನಾನು ನಿನ್ನನ್ನು ಮದುವೆ ಆಗ್ತೇನೆ, ಮನೆಯಲ್ಲಿದ್ದ ಬಂಗಾರನ್ನೆಲ್ಲ ತೊಗೊಂಡು ಬಾ, ಇಂಥ ಬಸ್ ಸ್ಟ್ಯಾಂಡಿಗೆ ಬಾ, ಇದೆಲ್ಲ ಹೇಳಬೇಕಾದಿಲ್ಲ. ನೀವು ಓದಿದವರು, ನಿತ್ಯ ಓದ್ತಾ ಇದ್ವಿ ನಾವು. ಅವಳು ನಂಬಿದಾಳೆ, ಬುದ್ಧಿವಂತರ ಜಿಲ್ಲೆಯ ಯುವತಿ 20 ಯುವತಿಯರು ನಂಬಿದ್ದಾರೆ ಈ ಸುಳ್ಳನ್ನು. ಕವಿಗಳು ಹೇಳುವ ಸುಳ್ಳು ಜೀವ ತೆಗೆಯುವ ಸುಳ್ಳಲ್ಲ, ಮೋಹನ ಹೇಳುವ ಸುಳ್ಳು 20 ಜನ ಯುವತಿ, 21ನೇ ಯುವತಿಗೆ ನಾನು ಬುದ್ಧಿವಂತರ ಜಿಲ್ಲೆಯವಳು ಅಂತ ಗೊತ್ತಾಗಿರಬೇಕು. ಅವಳು ಸ್ವಲ್ಪ ಬುದ್ಧಿಯನ್ನು ಬಳಸಿದಾಳೆ, ಅವನಿವತ್ತು ಗಲ್ಲು ಶಿಕ್ಷೆಗೆ ಒಳಗಾಗಿದ್ದಾನೆ. ಇಂತಹ ಈ ದಡ್ಡತನವನ್ನು ನಾನು ಯಾವತ್ತೂ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ನೀವು ಜಾಣ ಜಾಣೆಯರಾಗಬೇಕು ಅಂತ. ನಾಳೆ ವಿಜಯ ಕಾಲೇಜ್ ಮುಲ್ಕಿಯಲ್ಲಿ ನನ್ನ ಭಾಷಣ ಇದೆ, ಜಾಣ ಜಾಣೆಯರಾಗಬೇಕು ಅಂತಲೇ ಹೆಡ್ಡಿಂಗ್ ನಾನು ಕೊಟ್ಕೊಂಡಿದ್ದೇನೆ. ಅದಕ್ಕೆ ನಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿಸಬೇಕು, ನಮ್ಮ ಮಕ್ಕಳಿಗೆ ಮೋಸ ಆಗುವಂಥ ಅನೇಕ ಚಟುವಟಿಕೆಗಳು, ದುಷ್ಟಶಕ್ತಿಗಳು ತುಂಬ ಇದ್ದಾವೆ ಹೆಣ್ಣುಮಕ್ಕಳು ಅದರಲ್ಲೂ ಕೂಡ. ಎಲ್ಲರಿಗೂ ಮೋಸದ, ಗಂಡು ಮಕ್ಕಳಿಗೂ ಆಗ್ತಾಯಿದೆ, ಹೆಣ್ಣು ಮಕ್ಕಳಿಗೂ ಆಗ್ತಾಯಿದೆ. ಆ ಮೋಸವನ್ನು ಮುಂಜಾಗ್ರತೆಯಾಗಿ ಬಳಸಿ ಅದನ್ನು ನೋಡಿಕೊಂಡು ಜಾಗ್ರತೆ ವಹಿಸಬೇಕಾದಂಥ, ನಾನು ನನ್ನ ವಿದ್ಯಾರ್ಥಿನಿಯರಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ನೀವು 99 ಭಾಗ ನಿಮ್ಮ ಯಾರವನು ಭೂಮಿ ಅವನು ದೇವಲೋಕದಿಂದ ಇಳಿದು ಬಂದಿರ್ತಾನೆ ಅಂತಲೇ ನಂಬಿರ್ತಾರೆ. ನನಗಾಗಿ ಇಳಿದು ಬಂದಂಥವನು, ನನ್ನ ಎಲ್ಲ ಕಷ್ಟವನ್ನು ಹಂಚಿಕೊಳ್ಳುವಂಥವನು, ಹೌದಪ್ಪ ಹೌದು. 99 ಭಾಗ ನಂಬಿ ಮಕ್ಕಳೇ, 1% ಒಂದು ಭಾಗ ಅಪನಂಬಿಕೆ ಇಟ್ಟುಕೊಳ್ಳಿ, ಆ ಒಂದು ಭಾಗ ನಿಮ್ಮನ್ನು ಕಾಯುತ್ತದೆ. ಆ 20 ಯುವತಿಯರು ಅವನು ಹೇಳಿದ್ದೆಲ್ಲವನ್ನು ನಂಬದೆ 1%, 99 ನಂಬಿ 1 ನಂಬದೇ ಇದ್ದಿದ್ದರೆ, ಅಪನಂಬಿಕೆ ಇದ್ದಿದ್ದರೆ ಅವರಿಗೆ, ಅವರು ಬದುಕ್ತಾ ಇದ್ರೇನೋ ಅಂತ ನನಗೆ. ಈ ಬುದ್ಧಿವಂತರ ಜಿಲ್ಲೆಯ ಮಕ್ಕಳು, ವಿದ್ಯಾರ್ಥಿಗಳು ಬುದ್ಧಿವಂತರಾಗಬೇಕು, ಹೃದಯವಂತರಾಗಬೇಕು ಅಂಥದಕ್ಕೆ ನಮ್ಮ ಸಾಹಿತ್ಯ, ಸಂಗೀತ, ಜಾದು, ಕಲೆ ಎಲ್ಲವೂ ಕೂಡ ಸಹಾಯವನ್ನು ಮಾಡ್ತವೆ. ಅವುಗಳನ್ನು ತೋರಿಸುವಂಥ ಕೆಲಸ ರವೀಂದ್ರ ಶೆಟ್ಟಿ ಅಂಥವರಿಂದ ಆಗ್ತಾಯಿದೆ. ಈ ಜಿಲ್ಲೆ ಸಾಮಾನ್ಯದಲ್ಲಿ ನಾವು ಈ ಜಿಲ್ಲೆಯನ್ನು ಬಿಟ್ಟು ಹೊರಗಡೆ ಹೋಗಿ ಉಳಿದಾಗ ನಮ್ಮ ಮಣ್ಣಿನ ಮೌಲ್ಯ ನಮಗೆ ಗೊತ್ತಾಗುವಂಥದ್ದು. ಮಂಗಳೂರು, ದಕ್ಷಿಣ ಕನ್ನಡ ಏನು ಅಂತ, ಇದು ಇಲ್ಲ ನಮ್ಮೂರಲ್ಲಿ, ಆ ಹುಚ್ಚಾಟ ಇಲ್ಲ ನಮ್ಮೂರಲ್ಲಿ ಹೇಳ್ಕೊಳ್ಳಿಕ್ಕೆ ಎಷ್ಟು ಹೆಮ್ಮೆ ಆಗ್ತದೆ ಅಂದರೆ, ಅಂಥ ಒಂದು ಹೆಮ್ಮೆಯ ಕ್ಷಣಗಳನ್ನು ನಾನು ಇಲ್ಲಿ ಕಳೆದಿದ್ದೇನೆ. ನನ್ನ ವೃತ್ತಿ ಜೀವನವನ್ನು ನಾನು ಈ ಜಿಲ್ಲೆಯಲ್ಲಿ, ಈ ಊರಿನಲ್ಲಿ ಮುಗಿಸಿದ್ದೇನೆ. ನನಗೆ ಕೊಟ್ಟಂಥ ಈ ಗೌರವವನ್ನು ಅತ್ಯಂತ ವಿನಮ್ರವಾಗಿ ಸ್ವೀಕರಿಸುತ್ತಾ, ಹಿಂದೆಲ್ಲ ರಾಜರು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ರಂತೆ, ಕೆಟ್ಟ ರಾಜರು ಯಾರು ಇರಲೇ ಇಲ್ಲ. ಆಗ ಸಾಲು ಮರಗಳನ್ನು ನೆಡೋದು, ಕೆರೆಗಳನ್ನು ಕಟ್ಟಿಸುವಂಥದ್ದು, ಜನರಿಗೆ ಏನೆಲ್ಲ ಬೇಕು ಅದನ್ನೆಲ್ಲವನ್ನು ಮಾಡ್ತಾಯಿದ್ರು. ಯಾಕೆ ಅಂತ ಒಂದು ಸಂಶೋಧನೆ ಮಾಡಿದರು. ಅದರಲ್ಲಿ ಒಂದು ವಿಜಯನಗರ ನೀವು ಒಬ್ಬೊಬ್ಬ ರಾಜರು ಕೂಡ ಪ್ರಜಾನುರಾಗಿ ಪ್ರಜೆಗಳನ್ನು ಮಕ್ಕಳಂತಲೇ ನೋಡ್ತಾ ಇದ್ದರು. ಅವ್ರಿಗೆ ಏನು ಬೇಕು ಅದನ್ನೆಲ್ಲವನ್ನು ತನ್ನ ಬೊಕ್ಕಸಿಂದ ತೆಗೆದುಕೊಡ್ತಾ ಇದ್ರು ಅಂತ ನಾವು ಓದಿದ್ದೇವೆ. ಅದಕ್ಕೆ ಏನು ಕಾರಣ ಅಂತ ಒಬ್ಬರು ಕವಿ ಕಂಡುಹಿಡಿದಾಗ, ವಿಜಯನಗರ ಪ್ರೌಢ ಪ್ರತಾಪರಾಯ ಅಂತ ಒಬ್ಬ ಮಂತ್ರಿ, ಆ ಮಂತ್ರಿ ಎಷ್ಟು ಜನಾನುರಾಗಿಯಾಗಿದ್ದ ಅಂದರೆ, ಅವನಿಗೆ ಹಗಲು ಇರುಳು ಜನರ ಒಳಿತಿಗಾಗಿ ಅವನು ಬದುಕ್ತಾ ಇದ್ದ. ಯಾಕೆ ಅಂತ ಕೇಳಿದರೆ, ಅವನ ತಾಯಿ, ನಾನು ಮಕ್ಕಳನ್ನು ಬೆಳೆಸೋ ರೀತಿಯನ್ನು ಹೇಳ್ತಾ ಇದ್ದೆಲ್ಲ, ಅವನ ತಾಯಿ ಆ ಮಗು ಶಿಶು ಸಣ್ಣದಿರುವಾಗ ಒಂದೊಂದು ತೊಟ್ಟು ಹಾಲನ್ನು ಬಿಡುವಾಗ ಒಂದೊಂದು ಒಳ್ಳೆಯ
ಮೌಲ್ಯವನ್ನು ಕಿವಿಯಲ್ಲಿ ಹೇಳಿ ಹಾಲು ಕುಡಿಸ್ತಾ ಇದ್ರಂತೆ ತಾಯಿ. ಕೆರೆಯಂ ಕಟ್ಟಿಸು, ಸಾರ್ವಜನಿಕರಿಗೆ ಬೇಕಾಗುವಂಥ ಕೆರೆ ಕಟ್ಟಿಸು ಮಗು ನೀನು ದೊಡ್ಡವನಾದ ಮೇಲೆ ಅಂತ ಒಂದು ಬಿಂದು ಹಾಲನ್ನು ಬಿಡುವಂಥದ್ದು. ಬಾವಿಯಂ ಸವೆಸು, ಹಳೆಯ ಬಾವಿಗಳು ಎಷ್ಟಿದ್ದಾವೆ ನಾವೆಲ್ಲ ಮುಚ್ಚಿಬಿಟ್ಟಿದ್ದೇವೆ, ಮಾರ್ಚ್ ಏಪ್ರಿಲ್ ಬಂದಾಗ ಮಂಗಳೂರವರಿಗೆ ಬಾವಿ ನೆನಪಾಗುವಂಥದ್ದು. ಬಾವಿಯಂ ಸವೆಸು. ವೃಕ್ಷವಂ ನಡೆಸು, ಗಿಡ ಕಡಿಬೇಡ ಅಂತ ನಾನು ಬೆಳಿಗ್ಗೆ ಭಾಷಣದಲ್ಲಿ ಹೇಳಿದೆ. ಕಂಡೀಷನ್ ಹಾಕಿ ನಾನು ಉದ್ಘಾಟನೆ ಮಾಡಿದ್ದೆ ಒಂದು ಶಾಲೆಯನ್ನು, ಗಿಡ ಕಡಿಬಾರದು ಅಂತ. ಹಾಗೆ ಗಿಡಗಳನ್ನು ನಡೆಸು ನೀನು. ದೇವಾಗಾರವಂ ರಚಿಸು, ದೇವಸ್ಥಾನಗಳನ್ನು ಕಟ್ಟಿಸು. ಸೆರೆಯೊಳ್ ಸಿಲುಕಿದ ಅನಾಥರಂ ಹೊರಗಿತ ಅಂತ ಅವರನ್ನು ಬಿಡಿಸು ನೀನು. ಒಳ್ಳೆಯವರನ್ನು ಶಿಷ್ಟರನ್ನು ಪೊರೆ, ಒಳ್ಳೆಯವರಿಗೆ ನೀನು ನೆರವನ್ನು ನೀಡು ಅಂತ ಹೇಳ್ತಾ ಹೇಳ್ತಾ ಒಂದೊಂದು ತೊಟ್ಟು ಹಾಲನ್ನು ತಾಯಿ ಬಿಡ್ತಾ ಇದ್ಲಂತೆ. ಅದೆಲ್ಲವನ್ನು ಕೇಳಿಸ್ಕೊಳ್ತಾ ಇದ್ದ ಶಿಶು ದೊಡ್ಡದಾದ ಮೇಲೆ ಜನಾನುರಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಂತೆ. ಇವತ್ತು ನಾವು ಉದ್ಯೋಗಸ್ಥ ತಾಯಿಯಂದರು ಹಾಲು ಕುಡಿಸೋದಾದರೆ ನಾನು ಅಣಕು ವಾರ್ಡನ್ನು ಬರೀಬೇಕಾಗ್ತದೆ ಕೆಲವು ಸಲ ಪತ್ರಿಕೆಯವರು, ಅಣಕು ವಾರ್ಡ್ ಬರ್ಕೊಡಿ ಮೇಡಮ್ ಅಂತ. ನಾವು ಹಾಲು ಕುಡಿಸುವಾಗ ಏನು ಹೇಳ್ತೀವಿ ಇವತ್ತು ಅಂತ, ಇದು ಊಹೆ, ಸತ್ಯ ಆಗಬಾರ್ದು. ಬೇಬಿ ಸಿಟ್ಟಿಂಗ್ ಸೇರು, ಒಂದು ಡ್ರಾಪ್ ಹಾಲು. ಬೇಬಿ ಸಿಟ್ಟಿಂಗ್ ಸೇರು, ಪೆಪ್ಸಿ ಕೋಲಾ ಹೀರು, ಮಮ್ಮಿ ಡ್ಯಾಡಿ ಅನ್ನು, ಫಿಜ್ಜಾ ಬರ್ಗರ್ ತಿನ್ನು. ನಮ್ಮದೆಲ್ಲ ಬದಲಾಗ್ಬಿಟ್ಟಿದೆ ಇವಾಗ, ಮಮ್ಮಿ ಡ್ಯಾಡಿನೇ ಹೇಳೋದು ನಾವು, ಅಮ್ಮ ಅಪ್ಪ ಬಿಟ್ಬಿಟ್ಟಿದ್ದೇವೆ, ಪಿಜ್ಜಾ ಬರ್ಗರ್ನೇ ತಿನ್ನೋದು ನಮ್ಮ ಮಕ್ಕಳು. ಮೊಬೈಕು ಏರು, ಸ್ಪೀಡ್ ಇರಲಿ ಜೋರು, ಕ್ಲಾಸ್ ಬುಕ್ಕು ಮುಚ್ಚು, ಫೇಸ್ಬುಕ್ಕು ತೆರೆ, ಮೊಬೈಲ್ ಇರಲಿ ಕಿವಿಗೆ, ಮಾತಾಡು ಮಾತಾಡುತ್ತಲೇ ಇರು, ಅಪ್ಪ ಕೊಡುವನು ಬಿಲ್ಲು, ನಡೆದಿರಲಿ ಔಟಿಂಗು, ಚಾಟಿಂಗು, ಡೇಟಿಂಗು ಇವೆಲ್ಲ, ಲೈಫು ಇಂಟ್ರೆಸ್ಟಿಂಗು, ಸಿ ಇ ಟಿ ಬರೆ, ತಾಯಿ ನುಡಿಯ ಮರೆ, ಅಪ್ಪ ಅಮ್ಮ ಹೊರೆ. ಬೆಳಗ್ಗೆಯಿಂದ ನಮ್ಮ ವೃದ್ಧಾಶ್ರಮದ ಹೆಸರು ಇಲ್ಲಿ ಬರ್ತಾ ಇದೆ ವೇದಿಕೆ ಮೇಲೆ. ಅಪ್ಪ ಅಮ್ಮ ಹೊರೆ, ಅವರನ್ನು ತೊರೆ, ಬರ್ಮುಡಾ ಹೊಲಿಸು, ನಮ್ಮ ಮುಂಡ ನಮ್ಮ ಪಂಜೆ ಇವೆಲ್ಲ ಏನು ಪ್ರಯೋಜನ ಇಲ್ಲದ್ದು. ಬರ್ಮುಡಾ ಹೊಲಿಸು, ಕಿಂಗ್ ಫಿಷರ್ ಏರು. ನಾನು ಈ ಅಣಕು ವಾರ್ಡ್ ಬರೆಯುವಾಗ ಕಿಂಗ್ ಫಿಷರ್ ಇತ್ತು ಮಲ್ಯ ಅವರಿಲ್ಲೇ ಇದ್ದರು. ಕಿಂಗ್ ಫಿಷರ್ ಏರು, ಅಮೇರಿಕಾ ಸೇರು, ಮರೆತು ಬಿಡು ಊರು ಅಂತ ನಾವು ಇವತ್ತು ಬಾಟ್ಲಿ ಹಾಲನ್ನು ಕುಡಿಸ್ತೀವೇನೋ ಅನ್ನೋ ಮಟ್ಟಕ್ಕೆ ನಮ್ಮ ಮಕ್ಕಳು ನಮ್ಮ ಎದುರು ಬೆಳೆದು ನಿಲ್ತಾ ಇದ್ದಾರೆ. ಇಂತಹ ಸಾಮಾಜಿಕ ದುರ್ಗತಿ ಬರದೇ ಇರೋ ಹಾಗೆ ನಾವೆಲ್ಲರೂ, ನನಗೆ ತುಂಬ ಸಂತೋಷ ಆಗಿರುವುದು ಇಲ್ಲಿ ನಾನು ಬೆಳಗ್ಗೆ ಹೇಳಿದೆ, ನಮ್ಮ ಕಾಲೇಜಿನಲ್ಲಿ ನಾವು ಯಾವ ವಿದ್ಯಾರ್ಥಿಗಳ ಧರ್ಮವನ್ನು ಜಾತಿಯನ್ನು ನಾವು ಕೇಳೋದಿಲ್ಲ. ಅಂಥ ವಾತಾವರಣದಲ್ಲಿ ಬೆಳೆದು ಬಂದಂಥ ರವೀಂದ್ರ ಇಲ್ಲೊಂದು ಸಾಮರಸ್ಯದ ಎಷ್ಟೊಂದು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಆಗಿ ನಾವು ಬೆಳಗ್ಗೆ ನನ್ನನ್ನು ಮೇಲೆ ಕೂಡಿಸಿಬಿಟ್ಟಿದ್ದಾನೆ. ಹೀಗೆ ಹೀಗೆ ಮಾಡೋರೆಲ್ಲ ಬೇರೆ ಬೇರೆ ವೃತ್ತಿಯಲ್ಲಿರುವಂಥವರೆಲ್ಲ ಅವರಿಗೆ ವಿಶ್ ಮಾಡ್ತಾ ಇದ್ದರು, ನಾನು ಸಂತೋಷದಿಂದ ಕೈ ಬೀಸಿಕೊಂಡು ಬಂದೆ. ಅಂಥ ಒಂದು ಸಂತೋಷದ ನಾವು ಸಂತೋಷವನ್ನು ಕಟ್ಕೊಳ್ಳೋಣ. ವೈರ ಜಗಳ ಇವೆಲ್ಲ ನಾನು ಬೆಳಗ್ಗೆನೇ ಹೇಳಿದ್ದೇನೆ, 100 ವರ್ಷ ನಾವು ಬದುಕಬಹುದು. ಎಷ್ಟು ಅಂತ ಜಗಳ ಮಾಡೋಣ, ಎಷ್ಟು ಅಂತ ಸೇಡನ್ನು ಬೆಳೆಸ್ಕೊಳ್ಳೋಣ, ಅದರ ಬದಲು ಪ್ರೀತಿಯಿಂದ ಸಹನೆಯಿಂದ ಸಹಬಾಳ್ವೆಯನ್ನು ನಡೆಸ್ಕೋತಾ, ಇವರು ನಮ್ಮ ಪಕ್ಕದ ಮನೆಯವರು, ಇವರು ನಮ್ಮ ಹಿಂದಿನ ಮನೆಯವರು, ಒಂದು ಪ್ರೀತಿಯಿಂದ ಹೇಳ್ಕೊಳ್ಳುವಂಥ ಒಳ್ಳೆಯ ಅವಕಾಶ ನಮಗೆ ಇದೆ, ಅದನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸೋಣ. ಇಂಥ ಪ್ರೀತಿಯನ್ನು ಹಂಚುವ ಕೆಲಸ ರತ್ನೋತ್ಸವದ ಮೂಲಕ ಪ್ರತಿ ವರ್ಷ ನಡೀತಾ ಇರಲಿ. ಈ ಸಮಾರಂಭಕ್ಕೆ ನೀವೆಲ್ಲ ಕೊಡ್ತಾ ಇರುವಂಥ ಈ ಸಹಕಾರ ಹೀಗೆ ಮುಂದುವರೆದುಕೊಂಡು ಬರಲಿ. ಭಗವಂತನ ದಯೆ ಈ ಎಲ್ಲ ವಿದ್ಯಾರ್ಥಿಗಳ ಮೇಲೆ, ನಾನು ಬೆಳಗ್ಗೆ ಕೂಡ ಪ್ರಾರ್ಥನೆ ಮಾಡಿದ್ದೇನೆ, ಈ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಸದಾಕಾಲ ಭಗವಂತನ ದಯೆ ಇರಲಿ ಅಂತ ಹಾರೈಸಿ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ಸಭಾಧ್ಯಕ್ಷತೆಯ ನೆಲೆಯಲ್ಲಿ ನಾನು ಕೃತಜ್ಞತೆಗಳನ್ನು ಮಾಡಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಹುಶಃ ಅವರ ಮಾತುಗಳನ್ನು ನಾವು ಮತ್ತೆ ಪುನರುಚ್ಚರಿಸಿದರೆ ಅದು ಅಭಾಸವಾದೀತು ಎನ್ನುವ ನಿಟ್ಟಿನಲ್ಲಿ ನಿಮ್ಮ ಅಮೂಲ್ಯ ಮಾತುಗಳಿಂದ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರು, ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಶಿಕ್ಷಕರು, ರತ್ನೋತ್ಸವ 2019 ಈ ಸಮ್ಮೇಳನದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂಥ ಹಾಗೂ ಇಂದಿನ ಸಭೆಯ ಸರ್ವಾಧ್ಯಕ್ಷರಾದಂಥ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ, ಖ್ಯಾತ ಸಾಹಿತಿ, ಹಾಸ್ಯ ಲೇಖಕಿ, ನಿವೃತ್ತ ಪ್ರಾಧ್ಯಾಪಕರು, ಮಂಗಳೂರು ವಿಶ್ವವಿದ್ಯಾಲಯ, ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಇಂದಿನ ನಮ್ಮ ಸಂಸ್ಥೆಯ ಪ್ರತಿಷ್ಠಿತ ಪ್ರಶಸ್ತಿಯಾದ ವಿದ್ಯಾರತ್ನ ಪ್ರಶಸ್ತಿಯನ್ನಕ್ಕೆ ಮಾನ್ಯರಾದ ಶ್ರೀ ಕುದ್ರೋಳಿ ಗಣೇಶ್, ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರರು, ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೂ ಇಂದು ಸಮಾರೋಪ ಭಾಷಣ ಮಾಡಿದಂಥ PS ಎಡಪಡಿ ತಾಯಿಯ, ಮಾನ್ಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾಲಯ ಮಂಗಳ ಗಂಗೋತ್ರಿ, ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಗುಡ್ ಈವ್ನಿಂಗ್ ಎವ್ರಿವಾನ್. On account of school day, we have conducted many games to the students. Now I am here to announce the group games result. Higher primary boys throw ball,
ಫಸ್ಟ್ ಪ್ಲೇಸ್ ಗೋಸ್ ಟು ಗಂಗಾ ಹೌಸ್. ಐ ರಿಕ್ವೆಸ್ಟ್ ಅವರ್ ಸ್ಕೂಲ್ ಪ್ರೆಸಿಡೆಂಟ್ ಟು ಗಿವ್ ಅವೇ ದ ಪ್ರೈಸ್. ಬಿ ರೆಡಿ, ಸೆಕೆಂಡ್ ಪ್ರೈಸ್ ಗೋಸ್ ಟು ತುಂಗಾ ಹೌಸ್. I request all the audience to give a claps to all the winners. ದಯವಿಟ್ಟು ತುಂಗಾ ಹೌಸ್ನಿಂದ ಯಾರಾದರೂ ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಆದಷ್ಟು ವಿದ್ಯಾರ್ಥಿಗಳು ನಮ್ಮೊಂದಿಗೆ ಸಹಕರಿಸಬೇಕು. ಸಮಯದ ಅಭಾವ ಇದೆ, ದಯವಿಟ್ಟು ಸಹಕರಿಸಿ. ಹೈಯರ್ ಪ್ರೈಮರಿ ಗರ್ಲ್ಸ್ ಥ್ರೋ ಬಾಲ್, ಫಸ್ಟ್ ಪ್ಲೇಸ್ ಗೋಸ್ ಟು ಕಾವೇರಿ ಹೌಸ್. Throwball, first place, Kaveri House. Please give them a huge round of applause. Second place, Tunga House. Second place, Tunga House. High school boys, volleyball. High school boys volleyball, first place goes to Ganga House. The house. Second place Netravati House. There, second place Tunga House. Second place, Tunga House. Next, individual championship for the year 2019-20, higher primary boys, Jnanesh 7B. Please encourage the students by your claps. Girls, Ritika AS, 7B standard. Individual championship, high school boys, Prasidh Raj, 10th A standard. Prasidh Raj. This one, same. The most awaited moment of the group prizes, the group championship. Do you have any guesses? Do you have any guesses, students? Yeah, which team? Yes, the prize is shared by two teams, Ganga team and Kaveri team. I request all the group members as well as all the in-charge teachers of the group to come on the stage. Please give a huge round of applause to all the winners. Yeah, Merun. I request Kaveri team to come on the stage. The yellow team, I request all the in-charge teachers and students to come on the stage. Now here, the result of systematic march fast. Do you have any guesses, students? Yes, you're absolutely right, and the systematic march fast goes to Kaveri team.
ದ ಪ್ರೈಸ್ ಆರ್ ಡೊನೇಟೆಡ್ ಬೈ ಕೆ ಎಚ್ ಖಾನ್ ಕಾರ್ಕಳ. ಆಯಿಷಾ ಜಾಯ್ಮಾ and the prizes are donated by Abdul Hamid Mangalore. General second prize student is Shilpa V and the prizes are donated by Veena Ramdas Mangalore. Highest mark secured by 3 students, Ananya K. Fatima Zahra. Aisha Zaima. ಕನ್ನಡ ಹೈಯೆಸ್ಟ್ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ 4 ಸ್ಟೂಡೆಂಟ್ ಸಿಂಚನ ಎಡ್ ಬೈ ಮಿಸ್ಟರ್ ರವಿಕುಮಾರ್ ಕೋಡಿ. ಯಾ ಹೈಯೆಸ್ಟ್ 99 ಮಾರ್ಕ್ಸ್ ಆಯಿಷಾ ಜೈಮಾ. ಆಯಿಷಾ ಜೈಮಾ ಚರಿಷ್ಮಾ ಜಿ ಕುಂಬ್ಲಿ ಡೊನೇಟೆಡ್ ಬೈ ಮಿಸಸ್ ಪ್ರಮೀಳಾ ಮೋಹನ್ ಮ್ಯಾಂಗ್ಳೂರ್. ನೆಕ್ಸ್ಟ್ ಪೃಥ್ವಿ, ದ ಪ್ರೈಸ್ ಈಸ್ ಡೊನೇಟೆಡ್ ಬೈ ಮಿಸ್ಟರ್ ರಾಕೇಶ್. ನೆಕ್ಸ್ಟ್ ಹೈಯೆಸ್ಟ್ ಮಾರ್ಕ್ ಸೆಕ್ಯೂರ್ಡ್ ವರ್ಷಿಣಿ. ನೆಕ್ಸ್ಟ್ ಮ್ಯಾಕ್ಸ್ ಆಯಿಷಾ ಜೈಮಾ 95 ಮಾರ್ಕ್ಸ್. Donated by Mrs. Rajeshwari Krishna, donated by Mrs. Suma, daughter of MNS Murthy. Next, social science, highest marks, Nidisha Alva, 97 marks, Mr. Naveen Rao. Now I am very excited to announce the club result. Do you have any guesses, children? The second prize goes to Literary Club. The in-charge teachers, please, on stage. ದಯವಿಟ್ಟು ಪ್ರೇಕ್ಷಕರು ಮೆಜೋರದ ಚಪ್ಪಾಳೆಯೊಂದಿಗೆ ಎಲ್ಲರೂ ನೀವು ಸಹಕರಿಸಬೇಕು. ನಿಮ್ಮೆರಡು ಕೈಗಳ ಚಪ್ಪಾಳೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಪ್ರೋತ್ಸಾಹದಾಯಕ ಆಗುತ್ತದೆ, ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರಿಯಾಗ್ತದೆ ಎನ್ನುವಂಥ ಆಶಾಭಾವನೆಯೊಂದಿಗೆ ಫಸ್ಟ್ ಪ್ರೈಸ್ ಇಸ್ ಗೋಸ್ ಟು ಸೈನ್ಸ್ ಅಂಡ್ ಇಕೋ ಕ್ಲಬ್. ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಇನ್ಚಾರ್ಜ್ ಸ್ಟೂಡೆಂಟ್ ಫಸ್ಟ್ ವೇದಿಕೆಗೆ ಬರಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರ ಜೋರಾದ